ஸ்ரீகுருப்போ நம. ஹரி ஓம். நந்தர பரத்தக்கந்த ஸ்கந்த அஷ்டமஸ்கந்த பாகவத. அஷ்டமஸ்கந்தத்தில் பிரதானவாகி பரத்தக்கந்த கட்ட மன்வந்தரகள், மன்வந்தரகளன்னு குறித்து ஹேடி, ತದನಂತರ ಮೂರು ಕೂಟದ ಪರ್ವತ, ತ್ರಿಕೂಟ ಪರ್ವತ. ಆ ತ್ರಿಕೂಟ ಪರ್ವತದಲ್ಲಿ, ತ್ರಿಕೂಟ ಅಂದ್ರೆ ಯಾವುದು ಅಂದ್ರೆ ಬಂಗಾರ ಮೂರು ಧಾತುಗಳ ಮಿಶ್ರಣ, ಬಂಗಾರ ಬೆಳ್ಳಿ ಮತ್ತು ಲೋಹ ಕಬ್ಬಿಣ. ಈ ಮೂರು ಕೂಟ ಇರತಕ್ಕಂಥ, ಮೂರು ಶಿಖರಗಳಿರತಕ್ಕಂಥ ಪರ್ವತ ಅದು ಎಲ್ಲಿದೆ ಅಂತ ನಮ್ಮ ಸಂಶಯ. ಸರಿಯಾಗಿ ಹೇಳಬೇಕಾದರೆ ಪುಷ್ಕರ ಕ್ಷೇತ್ರದ ಹತ್ತಿರ, ಪುಷ್ಕರ ಕ್ಷೇತ್ರ ಏನಿದೆ ಅದೇ ತ್ರಿಕೂಟ ಪರ್ವತ ಅಂತ ಹೇಳುತ್ತಾರೆ. ಅಂಥ ತ್ರಿಕೂಟ ಪರ್ವತದಲ್ಲಿ ಋತುಮತ್ ಅಂತ ವರುಣದೇವರ ಉದ್ಯಾನವನ, ಆ ಉದ್ಯಾನವನದಲ್ಲಿ ಒಳ್ಳೆ ಸರೋವರವಿದೆ. ಆ ಸರೋವರಕ್ಕೆ ಅಲ್ಲೇ ಆ ಕಾಡಲ್ಲೇ ತಿರುಗಾಡುವಂಥ ಒಂದು ಆನೆ ತನ್ನ ಹಿಂಡಿನಿಂದ, ಹೆಣ್ಣು ಆನೆಗಳ ಹಿಂಡಿನಿಂದ, ಮಕ್ಕಳು ಮತ್ತು ಎಲ್ಲ ಹಿಂಡಿನಿಂದ ಕೂಡಿಕೊಂಡು ಬಂತು. ಬಂದಾಗ ಸಾಮಾನ್ಯವಾಗಿ ಆನೆ ಅಂದ್ರೆ ನೀರು ಹಿಡಿದರೆ ಧ್ವಂಸ ಮಾಡುವುದು, ಎಲ್ಲ ನೀರು ಕದಡಿ ಹಾಕ್ತಾ ಇರುತ್ತೆ. ಅದರಿಂದ ಶಾಂತವಾದಂಥ ಆ ಸರೋವರ ಕದರಿ ಹೋದದ್ದಕ್ಕೆ ಅಲ್ಲಿ ಒಂದು ಮೊಸಳೆ ಇತ್ತು, ಅದಕ್ಕೆ ಸಿಟ್ಟು ಬಂತು. ಋಷ ಅಗ್ರಹೀತ್, ಆ ಮೊಸಳೆಯ ಕಾಲ, ಇದು ಆನೆಯ ಕಾಲನ್ನ ಮೊಸಳೆ ಹಿಡಿಯುತ್ತಾ ಇದೆ. ಇಲ್ಲಿ ಪ್ರಧಾನವಾಗಿ ನೋಡಬೇಕಾದ ತತ್ವ ಏನು ಅಂದರೆ, ಅಷ್ಟೆಲ್ಲ ಆನೆಗಳಿರುವಾಗ ಒಂದು ಆನೆಯ ಕಾಲನ್ನ ಮೊಸಳೆ ಹಿಡಿಯಬೇಕಾದರೆ, ಅಲ್ಲ ಒಂದು ಮೊಸಳೆ ಹಿಡಿಯಬೇಕಾದ್ರೆ ಒಂದು ಆನೆ ಕಾಲನ್ನೇ ಹಿಡಿಬೇಕು. ಆ ಲಾಟ್ರಿಯೊಳಗೆ ಈ ಕಾಲನ್ನೇ ಯಾಕೆ ಹಿಡಿಯಿತು ಅಂತ. ಅದಕ್ಕಂದ್ರು ಎಲ್ಲಿ ಯಾವುದಕ್ಕೆ ಏನು ಪ್ರಾರಬ್ಧ ಇರುತ್ತೆ ಅಲ್ಲಿ ಮೇಲ್ನೋಟಕ್ಕೆ ಮೊಸಳೆ ತಾನಾಗಿ ಯಾವುದೋ ಒಂದನ್ನು ಹಿಡಿಯಿತು ಅಂತ ಮೇಲ್ನೋಟದ ಉತ್ತರ. ಒಳಗಿಂದು ಭಗವಂತನೇ ಆ ಮೊಸಳೆ ಒಳಗಿದ್ದು ಅದಕ್ಕೆ ಬುದ್ಧಿ ಪ್ರೇರಣೆ ಮಾಡಿ ಇದನ್ನು ಹಿಡಿ ಅಂತ ಹಿಡಿಸಿದ ಎಂಬುದು ಸರಿಯಾದ ಉತ್ತರ. ಅದರಿಂದ ನಮಗೂ ಕೂಡ ಜೀವನದಲ್ಲಿ ಏನೇನು ತೊಂದರೆಗಳು ಬರ್ತಾ ಇರುತ್ತೆ ಅಥವಾ ವ್ಯಕ್ತಿಗಳು ಪರಿಸ್ಥಿತಿಗಳು ಬಂದಾಗ, ಆ ಪರಿಸ್ಥಿತಿಗಳನ್ನಾಗ್ಲಿ ವ್ಯಕ್ತಿಗಳನ್ನಾಗ್ಲಿ ಇವರೇ ತೊಂದರೆ ಕೊಟ್ರು ಅವರೇ ತೊಂದರೆ ಕೊಟ್ರು ಅಂತ ಅವರ ಮೇಲೆ ನಾವು ಹಾರದೆ, ಅವರೆಲ್ಲರೂ ಕೇವಲ ನೆಪ ಮಾತ್ರ, ಅವರೊಳಗೆ ಭಗವಂತ ನಿಂತು ನನ್ನ ಕರ್ಮಾನುಸಾರ ಹಿಡಿಸಿದ್ದಾನೆ ಎಂಬುದು ನಮಗೆ ಬಂದರೆ ಅರ್ಧ ಮನಸ್ಸು ನೆಮ್ಮದಿಯಾಗುತ್ತೆ. ಇಲ್ಲದಿದ್ದರೆ ಸದಾ ಅಳುವೇ ನಮ್ಮ ಜೀವನದಲ್ಲಿ ಕೂತಿರುತ್ತೆ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಇವ್ರು ಯಾಕೋ ಮಾತಾಡಿಲ್ಲ, ಅವರು ಯಾಕೋ ಹಾಗಂದ್ರು, ಇದೇ ಗೋಳಾಗಿರುತ್ತೆ. ಇದೆಲ್ಲವೂ ತಪ್ಪಿ ಹೋಗಿ ಸುಖವಾದ ಜೀವನ ನಮಗೆ ಬರುತ್ತೆ. ಸರಿ, ಹಿಡಿದ ಮೇಲೆ ಈ ಆನೆಗೆ ಮೊಸಳೆ ಹಿಡಿಯಲಿಕ್ಕೆ ಮೊದಲೇ ಇನ್ನು ಎರಡು ಮೊಸಳೆ ಹಿಡಿದಿತ್ತು. ಏನು ಅಹಂಕಾರ ಮಮಕಾರ, ನನಗೆ ನಾನಿದ್ದೇನೆ, ಐ ಆಮ್ ಕ್ಯಾಪಬಲ್. ಆದಮೇಲೆ ನನಗೆ ತುಂಬಾ ಜನ ಇದ್ದಾರೆ, ವಿ ಆರ್ ಕ್ಯಾಪಬಲ್, ನಾವೆಲ್ಲ ಸಮರ್ಥರು, ನನಗೆ ತುಂಬಾ ಜನ ಇದ್ದಾರೆ. ಜನಬಲ ತನ್ನದೇ ಆದ ಬಲ, ಅದರ ಮೇಲೆ ಅಹಂಕಾರ ಕೂತಿದೆ. ಅದಕ್ಕೆ ಆನೆ ತುಂಬಾ ಯುದ್ಧ ಮಾಡುತ್ತಾ ಇದೆ ಮೊಸಳೆ ಜೊತೆಗೆ. ಎಷ್ಟೇ ಇರಲಿ, ಸ್ವಸ್ಥಳದಲ್ಲಿ ಬಲ ಜಾಸ್ತಿ, ಯಾರಿಗೇ ಆಗಲಿ ಬೇರೆ ಸ್ಥಳದಲ್ಲಿ ಬಲ ಕಡಿಮೆ, ತ
ತಮ್ಮದೇ ಆದ ಸ್ಥಳದಲ್ಲಿ ಬಲ ಜಾಸ್ತಿ ಇರುತ್ತೆ. ನೀರಿನೊಳಗೆ ಮೊಸಳೆಯ ಬಲ ಜಾಸ್ತಿ. ಅಂಥ ಕಾಲಕ್ಕೆ ಆ ನೀರಿನೊಳಗೆ ಅದು ಸೆಳೆಯುತ್ತಾ ಇದೆ. ನಾವು ಆನೆ ಮಾತ್ರ ನೋಡುತ್ತಾ ಇದ್ದೀವಿ. ಆ ಮೊಸಳೆ ತುಂಬಾ ಕಷ್ಟಪಡ್ತಾ ಇದೆ. ಅದು ಬಿಟ್ಟರೆ ತುಳಿದು ಹಾಕುತ್ತೆ. ತನ್ನ ಪ್ರಾಣ ಭಯವೂ ಅದಕ್ಕಿದೆ. ಅಂತಹ ಕಾಲಕ್ಕೆ ಎಷ್ಟು ಕಾಲ ಈ ತರ ಯುದ್ಧ ಆಯಿತು ಅಂದ್ರೆ, ಮಧ್ಯದಲ್ಲಿ ಮಿಕ್ಕ ಆನೆಗಳೆಲ್ಲ ಈ ಆನೆಯನ್ನ ಹೊರಗೆ ಕರ್ಕೊಂಡು ಬರಲಿಕ್ಕೆ ನೋಡಿ ನೋಡಿ ಆಗದೆ ಎಲ್ಲಿ ಮತ್ತೆ ತಮ್ಮನ್ನ ಹಿಡಿಯುತ್ತೇನೋ ಅಂತ ದೂರ ಸರಿದು ಹೋಗ್ತಾ ಇವೆ. ಆದ ಕಾರಣ ಯಾವಾಗ್ಲೂ ಕೂಡ ಇನ್ನೊಬ್ಬರ ಮೇಲೆ ನಂಬಿಕೆ ಬೇಡ ಅನ್ನೋದೇ ಹೇಳುತ್ತಾ ಇದೆ ಭಾಗವತ. ಇನ್ನೊಬ್ಬರ ಮೇಲೆ ನಂಬಿಕೆ ಬೇಡ. ನನ್ನ ಕಷ್ಟಕ್ಕೆ ಯಾರಿರ್ತಾರೆ, ಇವರಿರ್ತಾರೆ ಅವರಿರ್ತಾರೆ ಅಂತ ಮೂಢವಾಗಿ ನಂಬೋದಾಗುತ್ತೆ. ತಪ್ಪಾದ ತಿಳುವಳಿಕೆ ಅದು, ಮತ್ತೆ ಸರಿಯಾದ ತಿಳುವಳಿಕೆ ಅದು. ಅಂದರೆ ಭಗವಂತನಿದ್ದಾನೆ, ಅವನೇ ನನ್ನ ಕಷ್ಟಕ್ಕೆ ಸಲಹುವವ. ಅವನು ಸಾಕ್ಷಾತ್ತಾಗಿ ಬರಲ್ಲ, ಯಾರೋ ಒಬ್ಬರ ರೂಪದಲ್ಲಿ ಬರ್ತಾನೆ. ಅದು ಯಾರಾದರೂ ಆಗ್ಬೋದು, ಇವರೇ ಆಗ್ಬೋದು, ಇಲ್ಲ ಅಂದಿಲ್ಲ. ಆದರೆ ಈ ವ್ಯಕ್ತಿಯೇ ಸದಾಕಾಲ ನನ್ನ ಕಾಯ್ತಾರೆ ಎಂಬ ತಪ್ಪು ಕಲ್ಪನೆಯಿಂದ ನಾವು ಹೊರಬರಬೇಕು. ಇಲ್ಲದಿದ್ದರೆ ಅದು ನಮಗೆ ಏಟು ಕೊಡುತ್ತೆ. ದೇವರೇ ಕೊಡುತ್ತಾನೆ. ಯಾಕೆಂದ್ರೆ ಭಕ್ತರಾದವರು ದೇವರೇ ಕಾಯ್ತಾನೆ ಎಂಬ ಸತ್ಯವಾದ ವಿಚಾರವನ್ನು ಮರೆತು ವ್ಯಕ್ತಿಗಳೇ ಕಾಯ್ತಾರೆ ಎಂಬ ತಪ್ಪಾದ ಕಲ್ಪನೆಯಿಂದ ಬದುಕಿದರೆ, ಆ ತಪ್ಪಾದ ಕಲ್ಪನೆಯಿಂದ ಇರಲಿಕ್ಕೆ ದೇವರೇ ಬಿಡಲ್ಲ. ಯಾರಿಂದಾಗಿ ದೇವರು ದೂರ ಆಗ್ತಿದ್ದಾರೆ ಅವರನ್ನ ದೇವರು ದೂರ ಮಾಡಿ ಬಿಡುತ್ತಾನೆ. ಯಾಕೆ? ತಾನು ಹತ್ತಿರ ಆಗಲಿಕ್ಕೆ. ಸರಿ, ತದನಂತರ ಎಲ್ಲಾ ಆನೆಗಳು ದೂರ ಹೋದವು. ಅಂತಹ ಕಾಲಕ್ಕೆ ಈ ಒಂದು ಆನೆ ಮಾತ್ರ ಉಳಿಯಿತು. ಎಷ್ಟು ಕಷ್ಟಪಡ್ತಾ ಇದೆ, ತುಂಬಾ ಕಷ್ಟಪಡ್ತಾ ಇದೆ. ತುಂಬಾ ಕಷ್ಟಪಡುದು 1000 ವರ್ಷಗಳ ಕಾಲ ವಿಶೇಷವಾಗಿ ಯುದ್ಧ ಮಾಡುತ್ತಾ ಇದೆ. ಯುದ್ಧ ಮಾಡುವಾಗ ಭಗವಂತ ನೋಡ್ತಾ ಇದ್ದಾನೆ, ನೆನಪಾಗ್ತಾ ಇದ್ದಾನೆ ಭಗವಂತ ಆನೆಗೆ. ಭಗವಂತನನ್ನ ಕುರಿತು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾನೆ ಗಜರಾಜ. ಗಜರಾಜ ಸ್ತೋತ್ರಕ್ಕೆ ಭಗವಂತ ಮೆಚ್ಚುತ್ತಾ ಇದ್ದಾನೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಹೇ ನಾರಾಯಣ, ನನ್ನ ನೀನೇ ಕಾಯಬೇಕಪ್ಪ ಅಂತ ಚೆನ್ನಾಗಿ ಸ್ತೋತ್ರ ಮಾಡಿದಾಗ ಭಗವಂತ ಬರ್ತಾ ಇದ್ದಾನೆ ಅಂದ್ರು. ಅದಕ್ಕೆ ಹೇಳಿದರು, ಇಷ್ಟರವರೆಗೂ ಯುದ್ಧ ಮಾಡುತ್ತಾ ಇರುವಾಗ ಬಾರದವ ಕೊನೆಗಳಿಗೆಯಲ್ಲಿ ನಾರಾಯಣ ಅಂದ ಕೂಡಲೇ ಓಡಿ ಬಂದದ್ದು ಯಾಕೆ? ಲಕ್ಷ್ಮೀದೇವಿಗೂ ಹೇಳಿಲ್ಲಂತೆ, ಲಕ್ಷ್ಮೀದೇವಿಗೂ ಹೇಳಿಲ್ಲ, ಆದಮೇಲೆ ಗರುಡದೇವರಿಗೂ ಹೇಳಿಲ್ಲ, ತಾನೇ ಶಂಖ ಚಕ್ರವೂ ಧಾರಣೆ ಮಾಡಲಿಲ್ಲ, ಓಡಿ ಬಂದ ಅಂದ್ರು. ಅಲ್ಲಿ ವೈಕುಂಠದಲ್ಲಿ ಇದ್ದವರೆಲ್ಲ ಅಂದ್ಕೊಂಡದ್ದು, ಯಾಕಿಷ್ಟು ಬೇಗ ಓಡ್ತಾ ಇದ್ದಾನೆ ದೇವ? ಅವಾಗ ಹೇಳ್ತಾರೆ, ಎಷ್ಟರ ಪರ್ಯಂತ ಆನೆಗೆ ನಾನು ಎಂಬ ಅಹಂಕಾರ ಇತ್ತು, ಅಷ್ಟರ ಪರ್ಯಂತ ದೇವ ಬರಲೇ ಇಲ್ಲ. ಅಹಂಕಾರ ಹೋದ ಕೂಡಲೇ ಧಾವಿಸಿ ಬರ್ತಾ ಇದ್ದಾನೆ. ಬಂದವ ಆನೆಯನ್ನ ಸ್ಪರ್ಶ ಮಾಡುತ್ತಾ ಇದ್ದಾನೆ. ಅಷ್ಟು ಕಾಲ ಯುದ್ಧ, ಆ ಸರೋವರದಲ್ಲಿ ಯುದ್ಧ ಮಾಡಿದ ಆನೆ ದುಃಖವೆಲ್ಲ ಪರಿಹಾರ ಆಗ್ತಾ ಇದೆ. ಚಕ್ರದಿಂದ ಆ ನಕ್ರ ಮೊಸಳೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಗಂಧರ್ವನವ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ, ಸ್ವಾಮಿ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀಯ. ಅಲ್ಲಿ ಭಗವಂತ ತೋರಿಕೊಟ್ಟ, ನನ್ನ ಕಾಲು ಹಿಡಿದವರಲ್ಲ, ನನ್ನ ಕಾಲು ಹಿಡಿದವರ ಕಾಲು ಹಿಡಿದವರನ್ನ ಮೊದಲು ರಕ್ಷಣೆ ಮಾಡುತ್ತೇನೆ ಅಂತ ಆ ಮೊಸಳೆಯನ್ನ ರಕ್ಷಣೆ ಮಾಡಿ ತದನಂತರ ಆ ಆನೆಯನ್ನ ಸ್ಪರ್ಶ ಮಾಡಿದ ಕೂಡಲೇ ಒಳ್ಳೆ ವಿದ್ಯಾಧರ ರೂಪ ಬರ್ತಾ ಇದೆ, ಹೊರಟು ಹೋಗ್ತಾ ಇದೆ ಆನೆ. ಅವಾಗ ಪ್ರಶ್ನೆ ಬಂತು, ಈ ಆನೆ ಯಾರು ಅಂದ್ರು.
ಯಾಕೆ ಆನೆಯ ಜನ್ಮ ಎಂಥ ಆದ್ದು ಅಂದರೆ ವಿಶೇಷವಾಗಿರತಕ್ಕಂಥ ಸ್ತಬ್ಧ ಜನ್ಮ, ಯಾವುದೂ ನೆನಪಿಲ್ಲದ ಜನ್ಮ ಆನೆ ಜನ್ಮ. ಅಂತ ಆನೆಗೆ ದೇವರ ನೆನಪು ಬಂದದ್ದು ಹೇಗೆ? ಅವಾಗ ಹೇಳ್ತಾ ಇದ್ದಾರೆ, ಈ ಆನೆ ಸಾಮಾನ್ಯದ್ದಲ್ಲ, ಇಂದ್ರದ್ಯುಮ್ನ ರಾಜ. ಇಂದ್ರದ್ಯುಮ್ನ ರಾಜ ಯಾಗಾದಿಗಳೆಲ್ಲ ಮಾಡಿ ತದನಂತರ ವನಪ್ರಸ್ಥಾನಕ್ಕೆ ಹೊರಟು ಭಗವಂತನನ್ನ ಚಿಂತನೆ ಮಾಡುತ್ತಾ ಏಕಾಂತದಲ್ಲಿ ದೇವರ ಪೂಜಾ ಮಾಡುತ್ತಾ ಇರುವಾಗ ಅಗಸ್ತ್ಯರಲ್ಲಿಗೆ ಬರುತ್ತಾರೆ. ಅಗಸ್ತ್ಯರು ಬಂದರೆ ದೊಡ್ಡವರು ಬಂದಾಗ ಇಲ್ಲಿ ಸಾಮಾನ್ಯ ನಿಯಮಗಳಿವೆ. ಏನು? ದೇವರ ಪೂಜಾದಿಗಳು ಮಾಡುವ ಕಾಲಕ್ಕೆ ಯಾರು ಬಂದರೂ ಮಾತಾಡಿಸಬಾರದು, ಯಾರು ಬಂದರೂ ಹೇಳಬಾರದು, ದೇವರ ಪೂಜಾ ಬಿಟ್ಟು ಹೋಗಬಾರದು. ಅದಕ್ಕೆಲ್ಲ ಒಂದು ವೇಳೆ ಯಾರಾದರೂ ಬಂದರೂ ಮಾತಾಡಿದರೆ ಎದ್ದು ಹೋದರೆ ತೀವ್ರ ನರಕಗಳಿವೆ ದೇವರ ಪೂಜಾ ಕಾಲಕ್ಕೆ. ಆದರೆ ಅದೇ ದೇವರ ಪೂಜಾ ಕಾಲಕ್ಕೆ ನಮಗಿಂತ ದೊಡ್ಡವರು ಜ್ಞಾನಿಗಳು ಬಂದರೆ ಏಳದಿದ್ದರೆ ನರಕವಿದೆ. ಅದರಿಂದ ಅಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಬಂದಿರುತ್ತಾನೆ. ಆ ಬಂದವನಿಗೆ ಗೌರವ ಕೊಡದೆ ಪ್ರತಿಮೆ ಒಳಗೆ ದೇವರನ್ನ ನೋಡ್ಲಿಕ್ಕೆ ಹೋದರೆ ಅಲ್ಲಿರೋ ದೇವರು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಗಸ್ತ್ಯರು ನೋಡುತ್ತಾರೆ, ಸುಮ್ಮನೆ ಇದ್ದು ಬಿಟ್ಟ ಬಂದವರನ್ನ ಗೌರವಿಸದೆ. ಅದಕ್ಕೆ ನೋಡ್ತಾರೆ ಇವನಿಗೆ ಅಹಂಕಾರವಿದೆ, ಆದ ಕಾರಣ ಸ್ತಬ್ಧನಾಗಿದ್ದೀಯ, ದೊಡ್ಡವರು ಬಂದಾಗ ಎದುರುಗೊಳ್ಳದೆ ಸ್ತಬ್ಧನಾಗಿದ್ದೆ, ಅದರಿಂದ ಸ್ತಬ್ಧನಾದ ಜನ್ಮ ಬರಲಿ. ಸ್ತಬ್ಧವಾದ ಜನ್ಮ ಅಂದ್ರೆ ಆನೆ ಜನ್ಮ ಬಂತು. ಆ ಆನೆ ಜನ್ಮದಲ್ಲಿ ಹಿಂದೆ ಭಗವಂತನ ಪೂಜಾ ಮಾಡಿದ್ದರಿಂದ ಕೊನೇ ಕಾಲದಲ್ಲಿ ದೇವರ ನೆನಪು ಬಂತು. ಅಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಭಗವಂತನ ಶರಣಾಗತರಾದವರಿಗೆ ಭಯವಿಲ್ಲ ಅನ್ನೋದು ಈ ಘಟ್ಟ ಹೇಳುತ್ತಾ ಇದೆ. ಎಂದರೆ ಒಮ್ಮೆ ಭಗವಂತನ ಶರಣಾಗತರಾದವರು ತದನಂತರ ತೊಂದರೆ ಪಟ್ಟುಕೊಂಡು ತಾವು ಒದ್ದಾಡಿದರೂ ಭಗವಂತ ಉದ್ಧಾರ ಮಾಡುತ್ತಾನೆ. ಇಂದ್ರದ್ಯುಮ್ನ ಮಹಾರಾಜನೊಳಗಿದ್ದು ಒಳ್ಳೆ ಸಾಧನೆಯನ್ನು ಮಾಡಿಸಿದ್ದು ಈ ಭಗವಂತನೇ. ಆತನೊಳಗೆ ಪ್ರಾರಬ್ಧ ಕರ್ಮ ಇರೋದರಿಂದಾಗಿ ದೊಡ್ಡವರು ಬಂದಾಗ ಏಳದೆ ಮಾಡಿದ್ದು ಈ ದೇವರೇ. ಶಾಪ ಕೊಡಿಸಿದ್ದು ದೇವರೇ, ಆನೆಯಾಗಿ ಇಳಿಸಿದ್ದು ದೇವರೇ, ಕೊನೇ ಸಮಯಕ್ಕೆ ತನ್ನ ನೆನಪು ಕೊಟ್ಟದ್ದು ದೇವರೇ. ಆದ್ದರಿಂದ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಯಾವನಾದರೆ ಗರ್ಭದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುತ್ತಾನೆ ಅವನೇ ಹೊರಗೂ ಸರ್ವಥಾ ರಕ್ಷಣೆ ಮಾಡುತ್ತಾನೆ ಎಂಬ ಅದ್ಭುತ ಅರ್ಥವನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದ. ತದನಂತರ ವಿಶೇಷವಾಗಿರತಕ್ಕಂತಹ ಕಥಾ ಬರ್ತಾ ಇದೆ. ಏನು? ದೇವತೆಗಳಿಗೆ ದೈತ್ಯರ ಜೊತೆ ಯುದ್ಧ ಆಗತಾ ಇದೆ. ಆ ದೇವದಾನವ ಯುದ್ಧದಲ್ಲಿ ದೇವತೆಗಳಿಗೆ ಸೋಲಾಗತಾ ಇದೆ, ದೈತ್ಯರ ಕೈ ಮೇಲೆ ಆಗ್ತಾ ಇದೆ. ಅಂಥ ಕಾಲಕ್ಕೆ ದೇವತೆಗಳೆಲ್ಲ ಭಗವಂತನ ಸ್ತೋತ್ರ ಮಾಡುತ್ತಾರೆ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಬೇಕು. ಅಷ್ಟೇ ಅಲ್ಲ, ದೇವತೆಗಳ ಸೋಲಿಗೆ ಕಾರಣವೇನು? ಹಿಂದೆ ಹೇಳಿದಂತೆ ಒಂದು ಸಲ ಬೃಹಸ್ಪತಿ ಆಚಾರ್ಯರಿಗೆ ಅವಮಾನ ಮಾಡಿದ್ದು ಒಂದು ಕಾರಣ ಆದರೆ, ಈಗ ದೂರ್ವಾಸರಿಗೆ ಅವಮಾನ ಮಾಡಿದ್ದು ಇನ್ನೊಂದು ಕಾರಣ. ದೂರ್ವಾಸರು ಕೈಲಾಸದಿಂದ ರುದ್ರದೇವರ ನಿರ್ಮಾಲ್ಯವನ್ನ ತರುತ್ತಾ ಇದ್ದರೆ ಸ್ವರ್ಗಲೋಕಕ್ಕೆ ಬರುತ್ತಾರೆ. ಸ್ವರ್ಗಲೋಕದಲ್ಲಿ ಇಂದ್ರದೇವರು ಆನೆಯ ಮೇಲೆ ಬರುತ್ತಾ ಇದ್ರು. ಇವರು ಕಳಗಿಂದಲೇನೆ ಆ ನಿರ್ಮಾಲ್ಯವನ್ನ ಇಂದ್ರ ತಗೋ ಅಂತ ಹಾಕಿದರೆ ಇಂದ್ರದೇವರು ಅದನ್ನು ತಗೊಂಡು ತಾವು ತಲೆಯ ಮೇಲೆ ಧಾರಣೆ ಮಾಡದೆ ಆನೆಯ ತಲೆಯ ಮೇಲೆ ಇಡುತ್ತಾರೆ. ಆನೆ ಅದನ್ನು ತೆಗೆದು ಕಾಲು ಕೆಳಗೆ ಹಾಕೊಳ್ತಾರೆ. ತಮ್ಮ ಕಣ್ಣೆದುರಿಗೇನೆ ರುದ್ರದೇವರ ನಿರ್ಮಾಲ್ಯಕ್ಕೆ ಈ ಸ್ಥಿತಿ ಬಂದದ್ದು ನೋಡಿ ಶಾಪ ಕೊಡುತ್ತಾರೆ. ಹೇ ಇಂದ್ರ, ನಿನಗೆ ಸಂಪತ್ತು ಜಾಸ್ತಿ ಆಗಿದೆ,
ಎಲ್ಲಾ ಸಂಪತ್ತು ಹಾಳಾಗಲಿ ಎಂದ ಕೂಡಲೇ ಅದನ್ನು ತಿಳಿದು ದೈತ್ಯರು ಯುದ್ಧಕ್ಕೆ ಬಂದರು. ಇಂದ್ರದೇವರ ಸಂಪತ್ತೆಲ್ಲವೂ ಹೋಯಿತು. ಅಷ್ಟೇ ಅಲ್ಲ, ಅದೃಶ್ಯವೇ ಆಯಿತು. ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು, ಅಪ್ಸರಸೆಯರು ಎಲ್ಲವೂ ಅದೃಶ್ಯ. ಆವಾಗ ಭಗವಂತನನ್ನು ಬೇಡಿದಾಗ ಹೇಳುತ್ತಾನೆ ಭಗವಂತ, ನೀವು ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ. ಸಂಧಾನ ಮಾಡಿಕೊಂಡು ಅಮೃತಕ್ಕಾಗಿ ಕ್ಷೀರಸಾಗರ ಮಥನವನ್ನು ಮಾಡಿ, ಅದು ಮಾಡಿದಾಗ ನಿಮಗೆ ಅಮೃತ ಸಿಗುತ್ತೆ. ಅಮೃತ ಪಾನ ಮಾಡಿದರೆ ಹಾ ನಿಮ್ಮದೇ ರಾಜ್ಯ. ಅವಾಗ ಸಂಶಯ ಬಂತು, ಸ್ವಾಮಿ ನಾವು ಈಗ ಸಂಧಿಗಾಗಿ ಹೋದರೆ ದೈತ್ಯರು ಒಪ್ಪುತ್ತಾರ? ದೇವ ಅಂದ, ನನ್ನ ಮಾತಿಗೆ ತಿರುಗಿಲ್ಲ. ಬಂದ ಕೂಡಲೇ ಬಲಿಮಹಾರಾಜ ಒಪ್ಪಿದ. ಯಾಕೆ? ಸರ್ವ ಪ್ರೇರಕ ಭಗವಂತ, ಅವನು ಅವನೇ ಎಲ್ಲರಲ್ಲಿರ್ತಾನಾದ್ದರಿಂದ ಅವರನ್ನು ಒಪ್ಪಿಸುವ ಭಾರ ಅವನದ್ದೇ. ಆ ರೀತಿಯಾಗಿ ಬಲಿಮಹಾರಾಜ ಒಪ್ಪಿದ. ಎಲ್ಲಾ ದೇವದೈತ್ಯರು ಸೇರಿದರು. ಸೇರಿಕೊಂಡು ಸಕ್ಷೀರ ಸಾಗರವನ್ನ ಮಥನ ಮಾಡುತ್ತಾ ಇದ್ದಾರೆ. ಮಥನ ಮಾಡುತ್ತಾ ಇದ್ರೆ ವಿಶೇಷವಾಗಿ ಅಲ್ಲಿ ಮಥನ ಮಾಡಲಿಕ್ಕೆ ಮಂದರ ಪರ್ವತವನ್ನು ಕಡುಗೋಲಾಗಿ ಮಾಡಿಕೊಂಡು ದೇವರು ಹೇಳಿದ್ರು, ಮಂದರ ಪರ್ವತವನ್ನು ತನ್ನಿ ಅಂತ. ಮಂದರ ಪರ್ವತಾಭಿಮಾನಿ ದೇವದೇತ್ರ ಹೋದಾಗ ಒಪ್ಪಿದ್ರು. ಕಡಗೋಲು ಬಂತು, ಹಗ್ಗ ಬೇಕು. ಅದಕ್ಕೆ ವಾಸುಕಿಯನ್ನು ಕೇಳುತ್ತಾರೆ. ವಾಸುಕಿ ಸರಿ ಅಂದರು. ಪರ್ವತ ತರೋದು ಹೇಗೆ? ಮಾಮೂಲು ಕಡಗೋಲ, ದೊಡ್ಡ ಪರ್ವತ ಸಾಧ್ಯವಿಲ್ಲ. ದೇವದೈತ್ಯರು ಎಲ್ಲರೂ ಸೇರಿ ಎಬ್ಬಿಸಲಿಕ್ಕೆ ಆಗಲಿಲ್ಲ ಅಂಥ ಪರ್ವತ. ಆ ಪರ್ವತವನ್ನ ಎತ್ತಲಿಕ್ಕಾಗದೇ ಇರುವಾಗ ಎಲ್ಲರೂ ಸೇರಿ ಚೂರು ಎತ್ತಿದರೆ ಅದವರ ಮೇಲೆ ಬಿದ್ದು ಎಲ್ಲರ ಕೈಕಾಲು ಪುಡಿಯಾಯಿತು. ಅಂಥ ಕಾಲಕ್ಕೆ ದೇವರನ್ನ ಪ್ರಾರ್ಥನೆ ಮಾಡುತ್ತಾನೆ. ದೇವರು ವಿಶೇಷವಾಗಿ ನಾ ಬಂದೆ ಅಂತ ಬಂದ, ಗರುಡನ ಮೇಲೆ ಬಂದ. ಹಸ್ತೇನ ಏಕೇನ ಲೀಲಯ, ಒಂದೇ ಕೈಯಿಂದ ಇಡೀ ಬೆಟ್ಟವನ್ನೆತ್ತಿದ, ಗರುಡನ ಮೇಲಿಟ್ಟ. ಆ ಪರ್ವತವನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ. ಎಷ್ಟು ಕೇಳಿದ್ದು? ಸಮುದ್ರದಲ್ಲಿ ಇಟ್ಟರೆ ಸಾಕು ಸ್ವಾಮಿ, ನಾವೇ ನೋಡಿಕೊಳ್ತೀವಿ. ಹೌದಾ? ಸರಿ. ಸಮುದ್ರಕ್ಕೆ ಹಾಕಿದ. ದೊಡ್ಡ ಕಲ್ಲು ತರಲಿಕ್ಕೆ ಆಗಲಿಲ್ಲ. ಅಂಥದ್ದು ಸಮುದ್ರಕ್ಕೆ ಹಾಕಿದ ಇರುತ್ತಾ? ಒಳಗಿಡಿತಾ ಇದೆ. ಅದನ್ನು ಹಿಡ್ಕೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಆವಾಗ ದೇವರನ್ನ ತಿರುಗಾ ಕೇಳಿದ್ರು, ಸ್ವಾಮಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮೊದಲೇ ಕೇಳ್ಬೋದಲ್ವಾ? ಅದಕ್ಕೆ ಇಲ್ಲ, ನಾವಿದ್ದೇವೆ ಅಂತ. ಈ ನಮ್ಮಲ್ಲಿರುತ್ತೆ ಸ್ವಾಮಿ, ಇಟ್ಟು ಸ್ವಲ್ಪ ಮಾಡು, ಮಿಕ್ಕನ್ನ ನೋಡ್ಕೊಳ್ತೀನಿ. ಎಲ್ಲ ನೀನೇ ನೋಡಬೇಕಮ್ಮ, ಎಚ್ಚರ ಇಲ್ಲ. ಸ್ವಲ್ಪ ದೇವರು ಸ್ವಲ್ಪ ನಾನು ಅಂದಾಗ ಹೀಗಾಗುತ್ತೆ. ಅದಕ್ಕೆ ದೇವ ಬಂದ. ಲಕ್ಷ ಯೋಜನ ಅಗಲವಿರುವಂತಹ ಬೆನ್ನಿನಿಂದ ವಿಶೇಷವಾದ ಕೂರ್ಮಾವತ, ಲಕ್ಷ ಯೋಜನ ಅಂಥ ದೊಡ್ಡ ಕೂರ್ಮನಾಗಿ ಬಂದ. ಪರ್ವತವನ್ನ ಎತ್ತಿ ಹಿಡಿದ. ನಂತರ ವಾಸುಕಿಯನ್ನ ಕಟ್ಟಿ ಎಲ್ಲರೂ ಮಥನ ಮಾಡಲಿಕ್ಕೆ ಶುರು ಮಾಡಿದರು. ಶುರು ಮಾಡಿದರೆ ದೇವರಿಗೆ ಹೇಗಿತ್ತದು ಅಂದ್ರೆ, ಚೂರು ತುರಿಕೆ ಆದರೆ ಹೇಗಿರುತ್ತೋ ಹಾಗಿತ್ತಂತೆ. ದೇವರಿಗೆ ರಭಸದಿಂದ ಆ ಪರ್ವತವನ್ನ ಕಡಿಯೋದು. ಆದರೆ ಆ ಪರ್ವತವನ್ನ ಕಡಿಯಲಿಕ್ಕೆ, ಪರ್ವತದಿಂದ ಕಡಿಯಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಯಾಕೆ ಅಂದ್ರೆ ವಾಜರಾಜರು ಹೇಳ್ತಾರೆ, ಭರ್ಜಿದ ಬೀಜವತ್ತು ಹುರಿಯೋ ಪುಟ್ಟಿಯಲ್ಲಿ ಅರಳು ಮಾಡಲಿಕ್ಕೆ ಹುರಿದಾಗ ಹೇಗೆ ಹಾರುತ್ತೋ ಅರಳು, ಆ ಥರ ಪರ್ವತ ಹಾರುತ್ತಾ ಇದೆ. ಆವಾಗ ದೇವ ಅಜಿತನಾಮಕನಾಗಿ ಸಾವಿರ ಕೈಗಳಿಂದ ಬಂದ. ಅದನ್ನ ಒತ್ತಿ ಹಿಡಿದ. ಕಳಗು ಇವನೇ, ಮೇಲು ಇವನೇ. ಸ್ವಲ್ಪ ಕಾಲ ಕಡದ್ರು, ಎಲ್ಲರೂ ಸುಸ್ತಾಗಿ ಬಿದ್ರು, ಸುಸ್ತಾಗಿ ಬೀಳ್ತಾ ಇದ್ದಾರೆ. ಅವಾಗ ದೈತ್ಯರಲ್ಲಿ, ದೇವತೆಗಳಲ್ಲಿ, ವಾಸುಕಿಯಲ್ಲಿ, ಪರ್ವತದಲ್ಲಿ ತನ್ನ ರೂಪಗಳನ್ನು ಇಟ್ಟ. ತಾನೇ ಅವರ ಮೂಲಕ ಕಡಿಸಿದ. ಒಟ್ಟಾರೆ ಕಡದ ಇವನೇ. ಆ ರಭಸದಿಂದ ಸಮುದ್ರವನ್ನ ಮಥನ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಾರೆ, ಭಾರತದಲ್ಲಿ ಬರುತ್ತೆ. ದೊಡ್ಡ ಪರ್ವತ, ಆ ಪರ್ವತದಲ್ಲಿ ಹಸಿ ಗಿಡಗಳು ಇನ್ನ ಹಾಗೆ ದೊಡ್ಡ ದೊಡ್ಡವು, ಎಂತವು ಆಕಾಶ ಅಂಟುವಂತ ಗಿಡಗಳೆಲ್ಲ ಹಾಗೇ ಇವೆ.
ಇವರು ರಭಸವಾಗಿ ಹಾಗೆ ಹೀಗೆ ತಿಕ್ತಾ ಇದ್ದರೆ ಗಿಡಗಳು ಗಿಡಗಳು ಬಡಿದುಕೊಂಡು ಅದರಿಂದ ಬೆಂಕಿ ಹತ್ತಿ ಇಡೀ ಪರ್ವತವೇ ದೀಪದಂತೆ ಉರಿತಾ ಇದೆಯಂತೆ. ಅಲ್ಲಿರೋ ಪ್ರಾಣಿಗಳೆಲ್ಲ ಹಾರಿ ಹೋಗ್ತಾ ಇವೆ, ಏನಾಗ್ತದೆ ಗೊತ್ತಾಗಿಲ್ಲ ಅವಕ್ಕೆಲ್ಲ. ಆ ರೀತಿಯಲ್ಲಿ ರಭಸದಿಂದ ಕಡಿಯುವಾಗ ಅದರಲ್ಲೂ ಭಗವಂತನ ಕಾರುಣ್ಯ ಅಂತಹದ್ದು. ತಲೆಬಾಗಿದವರಿಗೆ ಏನು ಫಲ, ಸೆಟದು ನಿಂತವರಿಗೆ ಏನು ಫಲ ಅನ್ನೋದು ಹೇಳ್ತಾರೆ. ದೇವ ಹೇಳಿದ ದೇವತೆಗಳಿಗೆ, ನೀವು ಹೆಡೆ ಹಿಡೀರಿ, ದೈತ್ಯರು ಪುಚ್ಛ ಹಿಡಿಯಿರಿ. ಅವ ದೈತ್ಯರಂದ್ರು ನಾವ್ಯಾಕೆ ಹಿಡಿಯಬೇಕು, ಹಾವಿನ ಪುಚ್ಛ ಅಮಂಗಲ, ನಾವು ಹಿಡಿಯಲ್ಲ, ನಾವು ಹೆಡೆ ಹಿಡಿದೀವಿ. ಹೌದಾ, ಹಿಡಿ. ದೇವರಿಗೆ ಇದು ರಿವರ್ಸ್ ಕ್ಯಾಂಡಿಡೇಟ್ ಅಂತಿರ್ತಾರೆ, ಅವರಿಗೆ ಒಂಥರ ಹಿಡಿದ್ರೆ ರಿವರ್ಸ್ ಆಗಿ ಬರ್ತಾರೆ, ಅದಕ್ಕೆ ಅವರು ರಿವರ್ಸ್ ಆಗಿ ಹಿಡಿದ್ರೆ ಸರಿಯಾಗಿ ಬರ್ತಾರೆ. ಆ ರೀತಿಯಲ್ಲಿ ಒಂದು ವೇಳೆ ನೀವು ಪುಚ್ಛ ಹಿಡಿಯಿರಿ ಅಂತ ದೇವತೆಗಳಿಗೆ ಹೇಳಿದ್ರೆ ದೈತ್ಯರು ನಾವು ಹಿಡಿತೀವಿ ಅಂತ ಬರುತ್ತಾರೆ. ಅದಕ್ಕೆ ಅವರು ಹೆಡೆಗೆ ಹೋಗುವಂತೆ ಮಾಡಿದ ದೇವ. ಸರಿ, ಕಡಿತಾ ಇರುವಾಗ ಭೀಕರವಾಗಿರತಕ್ಕಂಥ ಹಲಾಹಲ ಬರ್ತಾ ಇದೆ. ಅದರಲ್ಲೂ ತನ್ನ ನಂಬಿದ ದೇವತೆಗಳನ್ನು ರಕ್ಷಣೆ ಮಾಡುವ ರೀತಿ ಹೇಗೆ ಭಗವಂತನದ್ದು ಅಂತ ಹೇಳ್ತಾ ಇದ್ದಾರೆ. ಆ ಸರ್ಪದ ಬಾಯಿಯಿಂದ ಹಲಾಹಲ ವೇಗವಾಗಿ ಬರ್ತಾ ಇದೆ, ಎಲ್ಲ ಕಡೆ ಹರಡತಾ ಇದೆ, ಪಾಯಿಸನಸ್ ಗ್ಯಾಸ್ ಎಲ್ಲ ಕಡೆ ಬರ್ತಾ ಇದೆ. ಆದರೆ ಅದು ವೇಗವಾಗಿ ಹೊರಟು ಆಕಾಶದಲ್ಲಿರುವಂತಹ ಮೇಘಗಳನ್ನು ಬಡದರೆ ಆ ಮೇಘಗಳೆಲ್ಲ ಮಳೆ ಸುರಿದುವಂತೆ ದೇವತೆಗಳ ಮೇಲೆ. ಅಂದರೆ ಈ ವಿಷವಾಯು ಬಂದರೆ, ನೀರು ಬಿದ್ದರೆ ಅಲ್ಲಿಗಲ್ಲಿಗೆ ಕರಗು ಹೋಗುತ್ತೆ. ದೇವತೆಗಳಿಗೆ ಒಂದು ಚೂರು ಹಾಲಾಹಲದ ಸ್ಪರ್ಶವಿಲ್ಲ, ಕೇವಲ ದೈತ್ಯರಿಗೆ ಮಾತ್ರ ಬರ್ತಾ ಇದೆ. ಅಂತಹ ಕಾಲಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಏನು ಮಾಡಬೇಕು? ಅವಾಗ ಭಗವಂತ ಬ್ರಹ್ಮದೇವರ ಮೂಲಕ ವಾಯುದೇವರಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ನೀವು ಈ ವಿಷಪಾನ ಮಾಡಬೇಕಂತೆ. ಅದಕ್ಕೆ ವಾಯುದೇವರು ಬಂದರು, ಇಡೀ ಗಾಳಿಯ ರೂಪದಲ್ಲಿರತಕ್ಕಂಥ ವಿಷವನ್ನ ಒಂದು ಸಲ ಕಂಡೆನ್ಸ್ ಮಾಡಿದೆ ಅಂತ ಹೇಳ್ತಿರಲ್ಲ, ಆ ಥರ ದ್ರವೀಕರಣ ಮಾಡಿ ಪಾತ್ರೆಗೆ ತಗೊಂಡು ಕುಡಿಯಲಿಕ್ಕೆ ಹೋದಾಗ ರುದ್ರದೇವರು ಬಂದರು, ನಾನು ಚೂರು ಕುಡಿತೇನೆ. ಅದಕ್ಕೆ ತಾವು ಪೂರ್ಣ ಕೊಡದು ಎರಡು ತೊಟ್ಟನ್ನ ಮಥನ ಮಾಡಿ 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 ಚೂರು ಕೊಟ್ಟರೆ ಅದು ಗುತ್ತಿಗೆಗೆ ಇಳಿದು ತಡೆಯಲಾರದೆ ಬಿದ್ದು ಹೋದರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಿಷಪಾನ ಮಾಡಿದ ವಾಯುದೇವರು ರಕ್ಷಣೆ ಮಾಡಿದರು ಅಂತ ಹೇಳಿದರು. ತದನಂತರ ಆ ಸಮುದ್ರವನ್ನು ಕಡಿಯುವಾಗ ಒಬ್ಬೊಬ್ಬರು ಒಬ್ಬೊಬ್ಬರು ಅಪ್ಸರಶಾಸ್ತ್ರೀಯರು, ಕಲ್ಪವೃಕ್ಷ, ಕಾಮಧೇನು, ಆದ ಮೇಲೆ ಉಚ್ಚೈಶ್ರವ ಎಲ್ಲವೂ ಬರ್ತಾ ಇದೆ. ಒಬ್ಬರೊಬ್ಬರು ಹಂಚಿಕೊಳ್ಳುತ್ತಾ ಇದ್ದಾರೆ, ದೇವರು, ದೇವತೆಗಳು, ದೈತ್ಯರು. ತದನಂತರ ಬಂದದ್ದು ವಿಶೇಷವಾಗಿ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಬಂದ ಕೂಡಲೇ ಸ್ಪೃಹಾಂಚಕ್ರು ಅಂದರು. ದೇವತೆಗಳು ಮನಸ್ಸು ಮಾಡಿದರಂತೆ, ದೈತ್ಯರು ಮನಸ್ಸು ಮಾಡಿದರಂತೆ ಆಕೆಯ ಮೇಲೆ. ದೇವತೆಗಳು ಹೇಗೆ ಮಾಡಿದರು? ತಾಯಿ ಅಂತ ಮನಸ್ಸು ಮಾಡಿದರಂತೆ, ದೈತ್ಯರು ನಮಗೀಕೆ ಬೇಕು ಅಂತ ಮನಸ್ಸು ಮಾಡಿದರಂತೆ. ಆಕೆ ಎಂದೆಂದೂ ಬಾಡದ ಅರವಿಂದ ಮಾಲೆಯನ್ನು ಹಿಡಿದುಕೊಂಡು ಬಂದು ಭಗವಂತನಿಗೆ ಕೊರಳಲ್ಲಿ ಹಾಕ್ತಾ ಇದ್ದಾಳೆ. ಏನು ಮಾಡಿ ಹಾಕಿದ್ಲು ಅಂದರೆ, ಎಲ್ಲರ ದೋಷಗಳನ್ನ ಎಣಿಸಿ ದೋಷವಿಲ್ಲದವ ಶ್ರೀಹರಿ ಅಂತ ಅವನ ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಈ ಸಮುದ್ರ ಮಥನ ಘಟ್ಟ ಮೇಲ್ನೋಟಕ್ಕೆ ನಡೆದರೂ ಅದು ಒಳಗೆ ಹರಿ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡುತ್ತಾ ಇದೆ. ಅಂಥ ಹರಿ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದೆ. ಆ ನಂತರ ಲಕ್ಷ್ಮೀದೇವಿ ಬಂದು ದೇವರ ಕೊರಳಲ್ಲಿ ವಿಶೇಷವಾದ ಹಾರವನ್ನು ಕಟ್ಟಿದಾಗ ಮಾಂಗಲ್ಯ ಸೂತ್ರವನ್ನು ಭಗವಂತ ಕಡತಾ ಇದ್ದಾನೆ. ಮಾಂಗಲ್ಯ ತಂದು ನಾನೇನ ಜಗಜ್ಜೀವನ ಹೇತುನ ಕಂಠೇ ಭಗ್ನಾಭಿ ಸುಭಗೆ ಚಿರಂಜೀವಮಯ ಸಹ ಅಂತ ಆ ಸಂದರ್ಭದಲ್ಲೇ ಬಂದದ್ದು. ಆ ಸಂದರ್ಭದಲ್ಲೇ ದೇವರಿಗೆ ಛತ್ರ ಹಿಡಿಯಬೇಕು, ಕಾಲಿಗೆ ಚಪ್ಪಲಿ ಹಾಕಬೇಕು. ಮೈದನಂದರು
ಒಬ್ಬ ಮೈದುನ ಚಂದ್ರ ಛತ್ರಾಭಿಮಾನಿ ಛತ್ರವನ್ನ ಹಿಡಿದ. ಚಪ್ಪಲಿ ಹಾಕಬೇಕಾದ್ರೆ ಇನ್ನೊಬ್ಬ ಮೈದನ ಬೇಕು, ಇವೆಲ್ಲ ಇವರೇ ಹಿಡಿಯಬೇಕು. ಅವಾಗ ಇನ್ನೊಬ್ಬ ಮೈದನ ಬಂದರು, ಯಾರು? ಭೃಗುರು ವೈವಾರುಣಿ ವರುಣಂ ಪಿತರಂ ಉಪಸಸಾರ. ವರುಣ ದೇವರ ಇನ್ನೊಬ್ಬ ಮಗ ಯಾರು ಅಂದ್ರೆ ಭೃಗು ಮಹರ್ಷಿಗಳು. ಅವರು ಬಂದ್ರಂತೆ ದೇವರಿಗೆ ಪಾದುಕೆಯನ್ನು ಹಾಕಿದರು. ಅದಕ್ಕೆ ನಿನ್ನ ಪಾದ ಸಾಕ್ಷಿ ಅನುಭವವೋ ನಿನ್ನ ಒಲುಮೆಯಿಂದ ಅಂತ ಹೇಳ್ತಾರೆ ಈ ರೀತಿಯಲ್ಲಿ. ಸರಿ, ತದನಂತರ ಅಮೃತ ಕಲಶ ಹಿಡಿಕೊಂಡು ಸಮುದ್ರದಿಂದ ಹೊರಬಂದವನೇ ಧನ್ವಂತರಿ. ಆ ಭಗವಂತನ ನೋಡಿದ ಕೂಡಲೇ ದೇವತೆಗಳಿಗೆ ಖುಷಿಯಾಯಿತು, ದೈತ್ಯರಿಗೆ ಕಲಶವನ್ನು ನೋಡಿ ಖುಷಿಯಾಯಿತು, ದೈತ್ಯರಿಗೆ ಬುದ್ಧಿ ಬಂತು. ಹೇಗಾದ್ರೂ ಸರಿ, ಈ ಅಮೃತ ನಾವೇ ಕುಡಿದು ಬಿಡೋಣ, ದೇವತೆಗಳಿಗೆ ಸಿಗೋದು ಬೇಡ ಅಂತ ದೇವರ ಕೈಯಿಂದ ಕದೀಲಿಕ್ಕೆ ನೋಡುತ್ತಾರೆ. ದೇವರ ಕೈಯಿಂದ ಕದೀಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಆದರೆ ಅವರು ಕದೀಲಿಕ್ಕೆ ನೋಡಿದಾಗ ದೇವ ತಾನಾಗಿ ಬಿಟ್ಟುಕೊಟ್ಟ, ತಾನಾಗಿಯೇ ಬಿಟ್ಟುಕೊಟ್ಟ. ಬಿಟ್ಟುಕೊಟ್ಟರೆ ಅವರು ತಗೊಂಡ್ರು ಕುಡಿಲಿಕ್ಕಾಗ್ತಾ ಇಲ್ಲ, ಯಾರಿಗೂ ಕೂಡ ಕುಡಿಲಿಕ್ಕಾಗ್ತಾ ಇಲ್ಲ. ಅಂತ ಕಾಲಕ್ಕೆ ಯಾಕಾಗ್ತಾ ಇಲ್ಲ ಅಂದರೆ ಎಲ್ಲರ ತಲೆಯಲ್ಲಿ ಇದೆ, ನಾನೇ ಮೊದಲು ಕುಡಿಯಬೇಕು, ನಾನೇ ದೊಡ್ಡವ ನಾನೇ ದೊಡ್ಡವ ಅಂತ ಕೂತಿದೆ. ಅದರಿಂದ ಒಬ್ಬರು ಬಾಯಿಗೆ ಹಾಕ್ಲಿಕ್ಕೋರು ಇನ್ನೊಬ್ರು ಸೆಳೆಯುತ್ತಾರೆ, ಆ ಥರ ಆಗ್ತಾ ಇದೆ. ಅಂತ ಕಾಲಕ್ಕೆ ದೇವತೆಗಳು ನೋಡ್ತಾರೆ, ಸ್ವಾಮಿ ಇಷ್ಟು ಕಷ್ಟಪಟ್ಟರೆ ಬಂದದ್ದು ಇವರು ಕದ್ದುಕೊಂಡು ಹೋದ್ರಲ್ವಾ ಅಂದಾಗ ಭಗವಂತ ಅಭಯ ಕೊಟ್ಟು ಮೋಹಿನಿ ರೂಪದಿಂದ ಬರ್ತಾ ಇದ್ದಾನೆ. ಹೇಳ್ತಾರೆ ಎಷ್ಟು ಸುಂದರ ಸ್ವಾಮಿ ಎಂದರೆ ಅವನನ್ನು ನೋಡಿ ದೇವತೆಗಳು ಅಂದುಕೊ ಲಕ್ಷ್ಮೀ ದೇವಿ ಅಂದುಕೊಳ್ಳಂತೆ. ಇವನಿಗೆ ನಾನು ಯಾಕೆ, ಯಾಕೆ ಇವನೇ ಇಷ್ಟು ಸುಂದರವಿದ್ದಾನೆ, ಇವನ ಮುಂದೆ ಯಾರೂ ಚೆನ್ನಾಗಿಲ್ಲ, ಲಕ್ಷ್ಮೀ ದೇವಿ ಅಂದುಕೊಂಡ್ಳು, ಇವನ ಸೌಂದರ್ಯದ ಮುಂದೆ ನನ್ನ ಸೌಂದರ್ಯ ಅಲ್ಲವೇ ಅಲ್ಲ. ಅವನು ಸೀರೆ ಉಟ್ಟದ್ದು ನೋಡಿ ಎಲ್ಲಾ ದೇವತಾ ಸ್ತ್ರೀಯರು ತಮ್ಮ ಸೀರೆ ನಿರಿಗೆಗಳನ್ನ ಸರಿ ಮಾಡಿಕೊಂಡ್ರಂತೆ. ಹೌದಾ, ಹೀಗೆ ಸೀರೆ ಉಡಬೇಕಾ ಅಂತ. ಅಷ್ಟೂ ಸುಂದರ ಮೂರ್ತಿ ಬಂದ. ದೈತ್ಯರು ನೋಡ್ತಾ ಇದ್ದಾರೆ, ಸುಂದರ ಸ್ತ್ರೀ. ಹೇಳಿದ್ರು, ಯಾರು ನೀನು, ಎಲ್ಲಿಂದ ಬಂದೀಯಾ, ಹೀಗೆ ಎಲ್ಲ ಕೇಳುವಾಗ ನಿಮಗೆ ಯಾಕೆ, ಏನು ಬೇಕು? ನಮಗೆ ಈ ಅಮೃತ ಹಂಚಬೇಕು, ನಾವೆಲ್ಲ ಇದ್ದೇವೆ. ಹೌದಾ, ನನ್ನ ನಂಬುತ್ತೀರಾ ನೀವು? ಹಾ, ನಂಬಿದ್ದೇವೆ. ಹಾಗಾದ್ರೆ ನಾನು ಹೇಗೆ ಬಳಸಿದರೆ ಹಾಗೆ ಮಾಡೋದಾದ್ರೆ ಒಪ್ಪುತ್ತೇನೆ, ಸುಮ್ಮನೆ ಮಾತು ಮಾತ್ರ ಹೇಳಬಾರ್ದು, ನನ್ನಿಷ್ಟ. ಆಯಿತು, ನೀ ನೋಡಿದ್ರೆ ಸಾಕು ಅಂತವರು. ಇವರು ದೇವತೆಗಳಂದ್ರು, ನೀ ನೋಡಿದ್ರೆ ಸಾಕು ಅಂತ ಇಬ್ಬರೂ ಅಂದ್ರು. ಅದಕ್ಕೆ ಭಗವಂತ ಇವರಿಗೆ ಅಮೃತ ಬಡಿಸಿದ, ದೈತ್ಯರಿಗೆ ಬರೇ ನೋಟ ಮಾತ್ರ ಬಡಿಸಿದ, ಅಹಂಕಾರದ ನೋಟವನ್ನು ಬಡಿಸಿದ. ತದನಂತರ ರಾಹು ಕೇತುಗಳು ಅಲ್ಲಿ ಆಗಿದ್ದು, ರಾಹುವೇ ಬಂದದ್ದಲ್ಲಿ ಎರಡಾದಾಗ ಕೇತು ಬಂತು. ರಾಹು ನೋಡಿದ, ಓಹೋ ಏನೋ ನಡೆಯುತ್ತಾ ಇದೆ ಕಿತಾಪತಿ ಅಂತ ನೋಡಿ, ತಾನೂ ದೇವತೆಗಳ ಸಾಲಿನಲ್ಲಿ ದೇವತೆಗಳ ರೂಪದಲ್ಲಿ ಬಂದು ಕೂತಾಗ ಸೂರ್ಯ ಚಂದ್ರರು ಸಂಜ್ಞೆ ಮಾಡಿದರೆ ದೇವತರ ಕತ್ತರಿಸ್ತಾ ಇದ್ದಾರೆ. ಅಲ್ಲಿ ಬರುತ್ತೆ ದೇವರಿಗೆ ಗೊತ್ತಿಲ್ವಾ, ಅವನು ಬಂದು ಕೂತದ್ದು ಸೂರ್ಯ ಚಂದ್ರರು ಹೇಳಬೇಕಾ? ಇಲ್ಲ, ಅವರಿಗೆ ಉಪದ್ರ ಬರಬೇಕಲ್ಲ ಗ್ರಹಣ ರೂಪದಲ್ಲಿ, ಅದಕ್ಕೆ ಅವರ ಮೂಲಕ ಹೇಳಿಸಿ ತಲೆ ಕತ್ತರಿಸಿ ಭಗವಂತ ಅಮೃತವನ್ನ ಸುರರಿಗೆ ಮಾತ್ರ ಉಣಿಸಿ ದೈತ್ಯರಿಗೆ ಏನೂ ಕೊಡಲಿಲ್ಲ. ಕೊನೆಗೆ ದೈತ್ಯರು ನೋಡತಾ ಇರುವಾಗಲೇನೆ ಶಂಖ ಚಕ್ರಧಾರಿಯಾಗಿ ನಿಲ್ಲತಾ ಇದ್ದಾರೆ. ಅದು ನೋಡಿ ದೈತ್ಯರಿಗೆಲ್ಲ ಕೂಡ ಸುಟ್ಟು ಬರ್ತಾ ಇದೆ, ಓಹೋ ಇದೆಲ್ಲ ವಿಷ್ಣು ಮಾಡಿದ್ದ, ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇಂಥ ದೇವತೆಗಳಲ್ಲಿ ಮೂಡತಾ ಇದೆ ಭಾವನೆ, ಏನು ಇನ್ನೇನು ಅಮೃತ ಕುಡಿದವಲ್ಲ ನಮ್ಗಿನ್ನೇನು ಸಮಾನ ಇಲ್ಲ ಅಂತ. ಸ್ವಾಮಿ ಇರಲೇಬೇಕು, ಅವನಿಲ್ಲದಿದ್ರೆ ಎಂಥ ಸ್ಥಿತಿಯಲ್ಲಿ ಆಗಲ್ಲ ಅನ್ನೋದು ಆಗಾಗ ಹೋಗ್ತಿತ್ತು. ಅದಕ್ಕೆ ದೇವ ಸುಮ್ಮನಾದ. ದೈತ್ಯರು ವಿಶೇಷವಾಗಿರತಕ್ಕಂಥ ಮಾಯೆಯನ್ನು ಪ್ರಯೋಗ ಮಾಡುತ್ತಾ ಇದ್ದಾರೆ. ಆ ಮಾಯಾ ಪ್ರಯೋಗ ಮಾಡಿದ ಕೂಡಲೇ ದೇವತೆಗಳು ಕಂಗಾಲಾಗಿ ಬಿಡ್ತಾ ಇದ್ದಾರೆ. ಆವಾಗ ದೇವರನ್ನು ಪ್ರಾರ್ಥನೆ ಮಾಡಿದರೆ ಭಗವಂತ ಬರ್ತಾನೆ, ಸುದರ್ಶನ ಚಕ್ರದಿಂದ ಆ ಮಾಯೆಯನ್ನು ಕತ್ತರಿಸಿ
ತಾನು ದೇವತೆಗಳಿಗೆ ಸಹಾಯಕನಾಗಿ ನಿಂತ, ದೈತ್ಯರಿಗೆ ಸೋಲಾಯಿತು. ಸೋಲಾಗಿ ಅದರೊಳಗೆ ಬಲಿಮಹಾರಾಜನಿಗೆ ವಜ್ರಾಯುಧದ ಪೆಟ್ಟಾಯಿತು. ಅದಕ್ಕೆ ಅವರು ಪ್ರಾಣತ್ಯಾಗವಾಗಿಯೇ ಬಿದ್ದು ಬಿಟ್ರು. ಅವಾಗ ಬಲಿಮಹಾರಾಜರನ್ನ ಶುಕ್ರಾಚಾರ್ಯರನ್ನು ಕರ್ಕೊಂಡು ಹೋದಾಗ ಶುಕ್ರಾಚಾರ್ಯರು ಬಲಿಮಹಾರಾಜರನ್ನ ಬದುಕಿಸ್ತಾ ಇದ್ದಾರೆ. ಬದುಕಿಸಿ ವಿಶೇಷವಾಗಿ ಅನುಗ್ರಹ ಮಾಡಿ ಅವರಿಂದ ಅವರಿಗೆ ಪ್ರಾಣವನ್ನು ಕೊಡ್ತಾ ಇದ್ದಾರೆ, ಬದುಕಿಸಿದ್ದಾರೆ. ನಂತರ ಯಾಗವನ್ನು ಮಾಡಿಸಿದ್ದಾರೆ. ತನಗೆ ಪ್ರಾಣವನ್ನೇ ಕೊಟ್ಟಂತಹ ಗುರುಗಳಿಗೆ ಶರಣಾಗತನಾದ ವಿಶ್ವಜಿತ್ ಯಾಗವನ್ನು ಮಾಡಿಸಿದರು. ಆ ಯಾಗ ಮಾಡಿದಾಗ ಅದರೊಳಗಿಂದ ಒಳ್ಳೆ ರಥ, ಅಕ್ಷಯ ತೂಣೀರ, ಧನುಸ್ಸು ಎಲ್ಲವೂ ಬಂದಿದೆ. ಕೊಟ್ಟು ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಬ್ರಾಹ್ಮಣರೆಲ್ಲ ಸೇರಿ ಮೃಗಗಳೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಒಳ್ಳೆ ತೇಜೋವಂತನಾದ ಬಲಿಮಹಾರಾಜ ಇಂದ್ರದೇವರ ಕಡೆ ಬರ್ತಾ ಇದ್ದಾರೆ ಧಾಳಿಗೆ. ಅಂತ ಸ್ಥಿತಿಯಲ್ಲಿ ಶಂಖಧ್ವನಿ ಕೇಳುತ್ತಾ ಇದೆ ಯುದ್ಧದ್ದು ಇಂದ್ರದೇವರಿಗೆ. ಅವಾಗ ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರದೇವರು ಕೇಳುತ್ತಾರೆ, ಇದೇನಿದು ಶಂಖಧ್ವನಿ ಕೇಳುತ್ತಾ ಇದೆ? ಈ ಶಂಖಧ್ವನಿಯಿಂದ ನಮಗೆಲ್ಲ ಹೆದರಿಕೆ ಆಗ್ತಾ ಇದೆ. ಇಂಥ ತೇಜಸ್ಸಿನಿಂದ ಕೂಡಿದ ಶಂಖಧ್ವನಿ ಯಾರದ್ದು ಅಂದರೆ ಇನ್ಯಾರದ್ದು ಅಲ್ಲ, ಬಲಿಮಹಾರಾಜನದ್ದೇ. ಹೌದಾ? ಹೀಗೆ ನಾವು ಕೇಳಲಿಲ್ಲ ಯಾವಾಗ. ಹೌದು, ಇವಾಗ ಆತನಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ತೇಜಸ್ಸು ತುಂಬಿದೆ, ಭೃಗುಗಳು ಶುಕ್ರಾಚಾರ್ಯರ ತೇಜಸ್ಸು ತುಂಬಿದೆ. ಆದ್ದರಿಂದ ನೀನವರನ್ನ ಏನೂ ಮಾಡಲಿಕ್ಕಾಗಲ್ಲ. ಮತ್ತೇನು ಮಾಡ್ಲಿ, ನಿನ್ನ ಜಾಗ ಖಾಲಿ ಮಾಡೋದು ಬಹಳ ಉತ್ತಮ. ನಿನಗಂತೂ ಏನು ಸಿಗಲ್ಲ ಅಂದಾಗ ಇಂದ್ರದೇವರು ಜಾಗ ಖಾಲಿ ಮಾಡಿ ಬಲಿಮಹಾರಾಜನಿಗೆ ರಾಜ್ಯವನ್ನು ಒಪ್ಪಿಸಿಬಿಡುತ್ತಾ ಇದ್ದಾನೆ. ಬಲಿಮಹಾರಾಜನಿಗೆ ಇತ್ತ ಯುದ್ಧವೇ ಇಲ್ಲದೆ ರಾಜ್ಯ ಪ್ರಾಪ್ತಿಯಾಯಿತು. ಅದನ್ನೇ ಹೇಳುತ್ತಾರೆ, ನಾವು ಗುರುಗಳ ಶರಣಾಗತರಾದರೆ, ಗುರುಗಳು ಮನಃಪೂರ್ವಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದರೆ ದೇವ ನಮ್ಮ ಹಿಂದೆ ಬಂದು ಬಿಡುತ್ತಾನೆ, ತೇಜಸ್ಸು ನಮ್ಮದಾಗುತ್ತೆ, ಶತ್ರುಗಳು ಓಡಿ ಹೋಗ್ತಾರೆ. ಅದಕ್ಕೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು. ನೋಡು, ಗುರು ಸ್ವಾಮಿ ವರದ ಗೋಪಾಲ ವಿಠಲ, ಸರ್ವ ದುರಿತಗಳ ಕಡೆವ ಸುಖಕರವ ನೋಡು, ಸ್ಮರಿಸು ಗುರುಗಳ ಮನವೇ ಅಂತಾರೆ. ಆ ರೀತಿಯಲ್ಲಿ ಗುರುಗಳ ಅನುಗ್ರಹ ಪಡೆದ ಬಲಿಮಹಾರಾಜನಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಆಯಿತು. ಇತ್ತ ಮತ್ತು ಹೇಳುತ್ತಾ ಇದ್ದಾರೆ, ಕೈಲಾಸದಲ್ಲಿ ರುದ್ರದೇವರಿಗೆ ಗೊತ್ತಾಯಿತು, ದೇವರು ಹೀಗೆ ಮೋಹಿನಿ ರೂಪವನ್ನ ಧಾರಣೆ ಮಾಡಿದ್ದು. ಸೀದಾ ದೇವರ ಹತ್ರ ಬರ್ತಾ ಇದ್ದಾರೆ. ನೋಡಿ, ದೇವರನ್ನು ನೋಡಿ ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ, ನೀನೇನೋ ಮೋಹಿನಿ ರೂಪವನ್ನು ಧಾರಣೆ ಮಾಡಿದೆ ಅಂತಲ್ಲ, ನಿನ್ನ ಆ ರೂಪವನ್ನು ನಾನು ನೋಡಬೇಕಂತಿದ್ದೇನೆ. ಸೋಹಂತ ದ್ರಷ್ಟುವಿಚ್ಛಾಮಿ ಎತ್ತೆ ಯೋಷಿದ್ರು ವಪುರ್ಧೃತಂ, ಹೆಣ್ಣು ರೂಪವನ್ನು ಧಾರಣೆ ಮಾಡಿದೆ ಅಂತಲ್ಲ, ಅದನ್ನು ನೋಡಬೇಕಯ್ಯ. ಅವಾಗ ಪ್ರಹಸ್ಯ ಭಾವಗಂಭೀರಂ ಗಿರಿಶಂ ಪ್ರತ್ಯಭಾಷತ, ಭಗವಂತ ನಕ್ಕರಂತೆ, ನಕ್ಕು ಅದು ನಿಮಗಲ್ಲ ಅಯ್ಯ, ನಾನು ತಗೊಂಡದ್ದು. ಕೌತೂಹಲಾಯ ದೈತ್ಯಾರ ಯೋಷದ್ವೇಷೋ ಮಯಾಕೃತ ಪಶ್ವತ ಸುರಕಾರ್ಯಾಣಿ ಹೃತೆ ಪೀಯೂಷ ಭಾಜನೆ. ಹೇಳ್ತಾರೆ, ಪಾಪ ಈ ದೇವತೆಗಳು ಅಮೃತ ಕಲಶವನ್ನ ದೈತ್ಯರು ಕದ್ದುಕೊಂಡು ಹೋದರೆ ನೋಡುತ್ತಾ ನಿಂತಿದ್ರಯ್ಯ, ಅಂಥ ಕಾಲಕ್ಕೆ ನಾನು ಹೆಣ್ಣಿನ ರೂಪದಲ್ಲಿ ಹೋಗಿ ಮಾಡಿದೆ, ನಿನಗೆ ಯಾಕೆ? ಸರಿ, ಕೇಳ್ತಾ ಇದ್ದೇನೆ, ನೋಡಿಸ್ತೇನೆ. ತತ್ತೇಹಂ ದರ್ಶಯಿಷ್ಯಾಮಿ ವಿದೃಕ್ಷೋ ಸುರಸಂತನ, ನಿನಗೆ ತೋರಿಸ್ತೇನಯ್ಯ. ತತ್ ಕಾಮೇನಾಂಚ ಮಂತವ್ಯಂ ಸಂಕಲ್ಪ ಪ್ರಭವೋದಯಂ. ಯಾರಾದರೆ ಕಾಮಿಗಳು, ಕಾಮಿಗಳು ಅಂದರೆ ಭಗವಂತನನ್ನ ಕಾಮಿಸುವವರು, ಭಗವಂತನೇ ಬೇಕು ಅನ್ನುವರು ಈ ರೂಪವನ್ನು ಚಿಂತನೆ ಮಾಡಲಿ ಎಂದರು. ಸರಿ, ಅಲ್ಲೇ ಅದೃಶ್ಯನಾದ ಭಗವಂತ. ತದನಂತರ ರುದ್ರದೇವರು ವೈಕುಂಠದಿಂದ
ಹಾಗೆ 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 ಬರ್ತಾ ಇದ್ರೆ ಅಲ್ಲಿ ಒಂದು ಉಪವನ, ಉಪವನದಲ್ಲಿ ನೋಡ್ತಾ ಇದ್ದಾರೆ. ವರಸ್ತ್ರೀಯಂ ಅದರ್ಶ ಉಪವನೇ, ಅಲ್ಲೊಂದು ವರದಲ್ಲಿ ಹೆಣ್ಣನ್ನು ನೋಡ್ತಾರೆ. ಏನು ಒಬ್ಬರೇ ಬಂದಿಲ್ಲ, ಪಕ್ಕದಲ್ಲಿ ಉಮಾದೇವಿ, ಎಲ್ಲ ಕೈಲಾಸದ ಎಲ್ಲರೂ ಪ್ರಬಂಧ ಗಣಗಳು ಎಲ್ಲ ಇದ್ದಾರೆ. ಪಕ್ಕದಲ್ಲಿ ಇಬ್ಬರು ಮಕ್ಕಳು ಇದ್ದಾರೆ, ಕುಮಾರ ಮತ್ತು ಗಣಪತಿ ಎಲ್ಲರೂ ಇದ್ದಾರೆ. ಅಂತ ಕಾಲಕ್ಕ ಹೆಣ್ಣನ್ನು ನೋಡ್ತಾ ಇದ್ದಾರೆ. ನೋಡಿ ಆ ಹೌದು ತುಂಬಾ ಸುಂದರವಾಗಿದ್ದಾಳೆ. ಯಾರ ಜೊತೆಗಿದ್ದೇನೆ ಎಂಬುದು ಮರ್ತೋದರು, ಮರ್ತೋಗಿ ಆಕೆ ಹತ್ರ ಹೋಗಿ ಯಾರು ನೀನು ಎಲ್ಲಿಂದ ಬಂದಿ ಅಂತೆಲ್ಲ ಮಾತಾಡ್ತಿದ್ದಾರೆ. ನಂತರ ಆಕೆ ನೋಡಿ ಚೂರು ನಕ್ಕು ತನ್ನ ಕೂದಲನ್ನ ಸರಿಸಿ ಓಡಿ ಹೋಗ್ತಾ ಇದ್ದ. ಓಡಿ ಹೋಗ್ತಾ ಇದ್ರೆ ಆಕೆ ಹಿಂದೆ ಓಡಿ ಹೋಗ್ತಾ ಇದ್ದಾರೆ ರುದ್ರದೇವರು. ಓಡಿದ್ರು ಓಡಿದ್ರು ಓಡಿದ್ರು, ಇನ್ನೊಂದು ಕಡೆ ಆಕೆಯನ್ನ ಹಿಡಿದುಕೊಂಡು ಆಲಿಂಗನ ಮಾಡಿಕೋಬೇಕು ಅಂತ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಹೋದಾಗ ದೂಡಿ ಹೋಗ್ತಾ ಇದ್ದಾನೆ, ಇನ್ನಾ ಗಟ್ಟಿಯಲ್ಲಿ ಹಿಡಿದಾಗ ಸಿಕ್ಕಿ ನೋಡಿದರೆ ಶಂಖ ಚಕ್ರಧಾರಿಯಾದ ನಾರಾಯಣ. ಇದೆಂತ ಹಾಗೆ ಎಲ್ಲ ಲೋಕದ ಎದುರಿಗೆ ಅವಮಾನ ಆಯ್ತಲ್ಲ ರುದ್ರದೇವರಿಗೆ, ಇಲ್ಲ ಅಂದ್ರೆ ಕೀರ್ತಿ ಬಂತು ಅಂದ್ರು. ಯಾಕೆ ಶ್ರೀಹರಿಯನ್ನ ಬಿಟ್ಟು ಯಾವ ಹೆಣ್ಣನ್ನೂ ನೋಡದೇ ಇರುವಂತಹ ಅಪರೂಪದ ಗಂಡು ಅಂತ ರುದ್ರದೇವರಿಗೆ ಕೀರ್ತಿ ಬಂತು. ಆ ಭಗವಂತನ ವಿಚಿತ್ರ ಮಾಯೆಯನ್ನು ನೋಡಿ ಆ ರುದ್ರದೇವರಿಗೆ ಬಹಳ ಆನಂದ ಆಯಿತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆ ಭಗವಂತನ ರೂಪ ಎಷ್ಟು ಮೋಹಕರ ಯಾರಿಗೆ ಭಕ್ತರಿಗೆ, ಅದಕ್ಕೆ ಹೇಳಿದ್ರು ರುದ್ರದೇವರು ಯಾರ ನೋಡಿ ಮೋಹ ಮಾಡ್ರು, ದೇವರನ್ನು ನೋಡಿ ಮೋಹ ಪಟ್ರು ಮತ್ತು ಇನ್ಯಾವುದು ಕೊಟ್ಟಿಲ್ಲ ಅಂತ ಅಪರೂಪ ಭಗವದ್ಭಕ್ತರು ಅಂತವರಿಗೆ ಹೆಸರು ಕೊಟ್ಟು ಅನುಗ್ರಹ ಮಾಡಿದ ಭಗವಂತ. ಇತ್ತ ಅದಿತಿ ದೇವಿ ಭಗವಂತನನ್ನ ವಿಶೇಷವಾಗಿ ಕೇಳ್ತಾ ಇದ್ದಾಳೆ, ತನ್ನ ಗಂಡನನ್ನ ಕೇಳ್ತಾ ಇದ್ದಾಳೆ. ನನ್ನ ಮಗನಾಗಿರತಕ್ಕಂಥ ಇಂದ್ರನಿಗೆ ರಾಜ್ಯವಿಲ್ಲದೆ ಆಯಿತು, ರಾಜ್ಯ ಬೇಕಲ್ವ? ಅವಾಗ ಆಕೆಗೆ ಪಯೋವ್ರತವನ್ನ ಉಪದೇಶ ಮಾಡ್ತಾ ಇದ್ದಾರೆ, ಪಯೋವ್ರತವನ್ನ ಮಾಡುತ್ತಾ ಇದ್ದಾಳೆ. ಪಯೋವ್ರತ ಅಂದರೆ 15 ದಿವಸಗಳ ಕಾಲ ಕ್ಷೀರ ಮಾತ್ರ ತಗೋಬೇಕು. ಯಾರು ಹೇಳಿದ್ರಂತೆ ಮನೆಗೆ ಬಂದ ದಿನ ಅದು ಹಾಲಿನವನು ಬರ್ತಾನಲ್ವ, ಅವನು ಕೇಳಿದ್ರೆ ನಾಳೆ 10 ಲೀಟರ್ ಹಾಲು ಬೇಕು ಅಂತ. ಯಾಕೆ ಇದಕ್ಕಿದ್ದಂತೆ ಯಾರು ಬರ್ತಾನೆ? ಯಾರೂ ಇಲ್ಲ. ಮತ್ತೆ ಯಾಕೆ 10 ಲೀಟರ್ ಯಾಕೆ ನಿಮಗೆ ಅಂತ ನಾಳೆ ಪಯೋವ್ರತ ಶುರು ಆಗ್ತದೆ. ಇಲ್ಲ, ಪಯೋವ್ರತ ಅಂದ್ರೆ ನಮ್ಮ ಕೈಯಲ್ಲಿ ಹಿಡಿಯುವ ಶಂಖ, ಮುಷ್ಟಿಯಲ್ಲಿ ಹಿಡಿಯುವ ಶಂಖ, ಮುಷ್ಟಿ ಹೊರಗಲ್ಲ ಮುಷ್ಟಿ ಒಳಗೆ, ಮುಷ್ಟಿ ಒಳಗೆ ಹಿಡಿಯುವ ಶಂಖ, ಅದರೊಳಗೆ ಹಿಡಿಯುವ ಹಾಲು. ಎಷ್ಟು ಹಿಡಿಯತ್ತೆ? ಮಹಾ ಒಂದು 3 ಉದ್ಧರಣಿ ಆಚಮನ ಮಾಡಿದಷ್ಟು ಹಿಡಿಯಬಹುದು, ಅಷ್ಟಕ್ಕಂತ ಹೆಚ್ಚಿಡಿಯಲ್ಲ. ಅಂಥದ್ರೆ ಉಪವಾಸ ಇರಬಾರದು ಅಂತ ತಗೋಬೇಕಷ್ಟೆ, ಅದರಿಂದ ಶಕ್ತಿ ಕೂಡ ಬಂದಿರಬಾರದು. ಏನಪ್ಪ, ಒಂದು ಲೋಟ ಹಾಲು ತಗೊಂಡಿದ್ದೀವಿ ಪಯೋವ್ರತ, ಆ ಲೋಟ ಅದು ನಮ್ಮನೆ ಸಹಿತು ಯಾರ್ಯಾರು ಸಹಿತು ಅವ್ರದ್ದು, ಅದಕ್ಕೂ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಒಂದು ಲೋಟ ಹಾಲು ಕುಡಿದು 15 ದಿವಸ ಇರಬೇಕು ಅಂದ್ರೆ ತುಂಬಾ ಅಸಾಧ್ಯ. ಅದು ಮಾಡ್ತಾರಲ್ಲ, ನಮಸ್ಕಾರ ಮಾಡಬೇಕು ಅವರಿಗೂ. ಆದರೆ ಆ ಪಯೋವ್ರತ ಬರೀ ಹಾಲು ಕುಡಿದು ಕೂಡೋದು ಮಾತ್ರ ಅಲ್ಲ, ಕ್ಷೀರದಿಂದ ಪರಮಾನ್ನವನ್ನ ಮಾಡಿ ಭಗವಂತನಿಗೆ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪರಮಾನ್ನದಿಂದ ಆಹುತಿಗಳನ್ನು ಕೊಟ್ಟು ಹೋಮವನ್ನು ನಿತ್ಯ ಹೋಮ ಮಾಡಬೇಕಂತೆ. ಹೋಮ ಮಾಡಿ ಬ್ರಾಹ್ಮಣರಿಗೆ ಬಡಿಸಿ ತಾನು ಕ್ಷೀರವನ್ನು ತಗೊಂಡು ಉಪವಾಸ ಮಾಡಬೇಕು. ಅಯ್ಯೋ ನಾ ಪಯೋವ್ರತ, ನಾನು ಹಾಲು ಕುಡಿದು ಕೂತಿದ್ದೇನೆ, ಏನು ಕೆಲಸ ಹೇಳಬೇಡ್ರಿ, ಏನು ಮಾಡಬೇಡ್ರಿ ಅಂತ ಹೇಳಿ ಯಾವುದೂ ಇಲ್ಲ. ಇಡೀ ಮನೆ ಕೆಲಸ ಬ್ರಾಹ್ಮಣರಿಗೆ ಬಡಿಸೋದು ಪ್ರತಿಯೊಂದು ಅವರೇ ಮಾಡಬೇಕು ಮನೆಯಲ್ಲಿ. ನಮ್ಮ ಅಜ್ಜಿ ಮಾಡಿದರಂತೆ ಒಂದ್ಸಲ ಪಯೋವ್ರತ ಅಲ್ಲದೆ ಭೀಷ್ಮ ಪಂಚಕ ಮಾಡಿದರಾಕೆ, 5 ದಿವಸ ಉಪವಾಸ. ಆ 5 ದಿವಸ ಉಪವಾಸ ಮಾಡಿದಾಗ ದಿನಾಗ್ಲೂ 25-30 ಜನ ಬ್ರಾಹ್ಮಣರಿಗೆ ಹೀಗೆ ಅಡಿಗೆ ಮಾಡಿ, 2 ಹೊತ್ತು ಫಲಾರ ಅಡಿಗೆ, ಬೆಳಿಗ್ಗೆ ಮಾಡಿದ್ದು ರಾತ್ರಿ ಬರಲ್ಲ, ರಾತ್ರಿ ಮತ್ತು ಶುದ್ಧ ಮಾಡಿಕೋಬೇಕು ಮನೆಯೆಲ್ಲ. ಆತರ 5 ದಿವಸ ಉಪವಾಸದಿಂದ ಬಡಿಸಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕೊನೆಗೆ 5ನೇ ದಿವಸ ಆಕೆಯನ್ನ
ಗಾಡಿಯಲ್ಲಿ ಯಾಕೆ ಕರ್ಕೊಂಡು ಹೋದ್ರು ತುಂಗಾ ಸ್ನಾನಕ್ಕೆ, ಸುಸ್ತಾಗಿದೆ ಅಂತ. ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಅನ್ನ ಹೋಗುತ್ತೋ ಇಲ್ಲೋ, ನಾವು ಯಥಾ ಪ್ರಕಾರ ಊಟ ಮಾಡಿದ್ರಂತೆ. ಅವಾಗ ಹೇಳಿದ್ರಂತೆ, ದೊಡ್ಡವರ ಆಶೀರ್ವಾದ ಇದೆ, ಏನೂ ಇಲ್ಲ ಅಂತ. ಅವತ್ತು ಮಾರನೇ ದಿವಸ ಎಲ್ಲರಿಗೂ ಬಡಿಸಿ ಎಲ್ಲ ಹೇಳ್ತಾರೆ ಬ್ರಾಹ್ಮಣ, ನೀ ಕೂಡಮ್ಮ ಸುಸ್ತಾಗಿರುತ್ತೆ ಅಂದ್ರೆ ಏನಿಲ್ಲ, ಎಲ್ಲರಿಗೂ ಬಡಿಸಿ ಹೋಮ ಎಲ್ಲ ಹಚ್ಚಿ ನಂತರ ತಾನು ಸ್ವೀಕಾರ ಮಾಡಿ ಭಗವಂತ ಮಾಡಿಸಿದ್ರೆ ಏನು ಅಸಾಧ್ಯ. ಮೊನ್ನಿನವರೇ ಮಾಡಿದ್ರೆ ಅದಿತಿ ದೇವಿ ಮಾಡೋದ್ರಲ್ಲಿ ಏನು ಆಶ್ಚರ್ಯ, ದೊಡ್ಡವರವರೆಲ್ಲ. ಆದರೆ ಅಲ್ಲಿ ಪಯೋರಥ ಅಂದ್ರೆ ಇಷ್ಟು ಮಾತ್ರವೂ ಅಲ್ಲ, ಅಂದರೆ ಕ್ಷೀರವನ್ನು ತಗೊಳ್ಳುವುದಾಗಲಿ, ಪರಮಾನಂದಿತ ಹೋಮ ಮಾಡುವುದಾಗಲಿ, ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದಾಗಲಿ, ಇವೆಲ್ಲವೂ ಅಲ್ಲದೆ ಭಗವಂತ ನನ್ನ ಸದಾ ಚಿಂತನೆ ಮಾಡುವುದೇ ಪಯೋವ್ರತ. ಅದು ಬಿಟ್ಟರೆ ಬೇರೆ ಪಯೋವ್ರತ ಇಲ್ಲ. ದೇವರನ್ನೇ ಮರೆತು ಬರೀ ಕರ್ಮಕಾಂಡ ಮಾತ್ರ ಮಾಡುತ್ತಾ ಹೋದರೆ ದೇವರಿಗೆ ಪ್ರೀತಿ ಅಲ್ಲ. ಆದ್ದರಿಂದ ಆ ಪಯೋವ್ರತವನ್ನ ಮಾಡು ಅಂತ ಹೇಳಿದಾಗ ಆ ರೀತಿಯಲ್ಲಿ ಮಾಡಿ ಭಗವಂತನ ಅನುಗ್ರಹವನ್ನು ಪಡಿತಾ ಇದ್ದಾಳೆ, ಭಗವಂತ ದರ್ಶನ ಕೊಡ್ತಾ ಇದ್ದಾನೆ. ಏನು ಬೇಕು ಅಂದಾಗ, ನನ್ನ ಮಗ ಇಂದ್ರ ಈಗ ಪದವಿಗೆ ಬರಬೇಕು, ಪದವಿಯಲ್ಲಿ ಇರಬೇಕು, ಬಲಿ ಮತ್ತು ಇನ್ನೊಂದು ಮನ್ವಂತರದಲ್ಲಿ ಬಂದೇ ಬರುತ್ತಾನೆ. ಈಗಲೇ ನನ್ನ ಮಗನ ರಾಜ್ಯವನ್ನು ಕದ್ದಿದ್ದಾರೆ, ಮಗನಿಗೆ ರಾಜ್ಯವಿಲ್ಲ. ಇಲ್ಲಿ ಮಗನಿಗೊಂದು ಜಾಬ್ ಹೋಯಿತು ಅಂತ ಇದಕ್ಕೆ ದುಃಖ ಪಟ್ಟಿದ್ದಲ್ಲ ಆಕೆ. ಇಂದ್ರ ಪದವಿ ಅಂದ್ರೆ ಜನರ ಅಂತರ್ಯಾಮಿ ಭಗವಂತನ ಸೇವಾ ಮಾಡುವ ಅಪರೂಪದ ಅವಕಾಶ, ಅದು ಮಗನಿಗೆ ಹೋಯಿತಲ್ಲ ಎಂಬ ದುಃಖದಿಂದ ಭಗವಂತನ ಕೇಳಿದಾಗ ದೇವ ಹೇಳುತ್ತಾನೆ, ಹೌದು, ಇದ್ದ ನೀನು ಬೇಕು, ಇಂದ್ರನಿಗೆ ರಾಜ್ಯ ಬರಬೇಕು ಅಂತ ನನಗೂ ಇಷ್ಟ ಇದೆ. ಆದರೆ ಬಲಿ ನನ್ನ ಭಕ್ತ, ಅವನ ಬಡದು ತಗೊಳ್ಳಿಕ್ಕಾಗಲ್ಲ ರಾಜ್ಯವನ್ನ. ಅದಕ್ಕೆ ಬ್ರಾಹ್ಮಣರ ಒಂದು ಶಕ್ತಿ ಅವನನ್ನು ರಕ್ಷಣೆ ಮಾಡುತ್ತಾ ಇದೆ. ಆ ಬ್ರಾಹ್ಮಣರ ಶಕ್ತಿ ಯಾವಾಗ ದೂರ ಆಗುತ್ತೋ ಆ ರಾಜ್ಯವನ್ನು ತಗೊಳ್ಳುತ್ತೇನೆ ನಾನು. ಅದಕ್ಕೆ ರಾಜ್ಯ ದೇವ ಅಂತ, ನಾನೇ ನಿನ್ನ ಮಗನಾಗಿ ಬರ್ತೇನೆ, ಮಗನಾಗಿ ಬಂದು ರಾಜ್ಯ ಬೇಡಿ ತಗೊಳ್ತೇನೆ ಅಂತ ಹೇಳಿದ ಭಗವಂತ. ಸರಿ ಅಂದ್ರು, ಭಗವಂತ ಪ್ರಾದುರ್ಭೂತನಾಗಿ ನಿಲ್ತಾ ಇದ್ದಾನೆ, ವಾಮನನಾಗಿ ಬಂದ. ವಾಮನ ಅಂದ್ರೆ ಸುಂದರ ಅಂತ ಅರ್ಥ, ಅತ್ಯಂತ ಸುಂದರ ಮೂರ್ತಿ ಭಗವಂತ. ತಾನು ಬಂದವನೇ ದೊಡ್ಡವನಾಗಿ ನಿಂತ, ನಿಂತವನೇ ಮುಂಜಿ ಮಾಡಿಕೊಂಡ, ಉಪನಯನ ಮಾಡಿಕೊಂಡ. ಎಲ್ಲ ಋಷಿ ಮುನಿಗಳು, ಒಬ್ಬರು ಗೋಪಿನ ಕೊಟ್ರು, ಒಬ್ಬರು ಜನಿವಾರ ಕೊಟ್ರು, ಸರಸ್ವತಿ ದೇವಿ ವಿಶೇಷವಾಗಿ ಎಲ್ಲ ಅಂದ್ರೆ ಸವಿತ್ರನಾಮಕ ಅಂದ್ರೆ ಸೂರ್ಯ ಅಂದರೆ ಅವನು ಭಗವದ್ ರೂಪ, ಆ ಸೂರ್ಯನೇ ಬಂದು ಗಾಯತ್ರಿ ಉಪದೇಶ ಮಾಡಿದ್ರು, ಯಜ್ಞೋಪವೀತ ಕೊಟ್ಟವರು, ಭಿಕ್ಷಾ ಪಾತ್ರ ಕೊಟ್ಟವರು, ಪಾದುಕೆ ಕೊಟ್ಟವರು, ಛತ್ರ ಕಮಂಡಲ ದಂಡ ಎಲ್ಲರೂ ಕೊಡ್ತಾ ಇದ್ದಾರೆ. ತಗೊಂಡ ಬಲಿಯ ಯಜ್ಞವಾಟಕ ನಡೀತಾ ಇದ್ದಾರೆ. ಬಲಿಯ ಯಜ್ಞವಾಟಕ ನಡೆದಾಗ ಬಲಿ ಮಹಾರಾಜ ಸರಿಯಾಗಿ ಯಾಗವನ್ನು ಮಾಡುತ್ತಾ ಇದ್ದಾನೆ, ಅಲ್ಲಿಗೆ ಹೋಗ್ತಾ ಇದ್ದಾನೆ ಭಗವಂತ. ತನ್ನನ್ನು ತಾನು ಬಚ್ಚಿಟ್ಟುಕೊಂಡಿದ್ದಾನೆ, ತನ್ನ ರೂಪ ಗೊತ್ತಾಗದೇ ಇರಬೇಕು ಅಂತ ಬೇರೊಂದು ರೂಪದಲ್ಲಿ ಹೊರಟಿದ್ದಾನೆ. ಆದರೆ ಅವನ ತೇಜಸ್ಸು ವಿಚಿತ್ರವಾಗಿ ಅಲ್ಲಿದ್ದವರಿಗೆ ಕಾಣತಾ ಇದೆ. ಆ ಚಿಕ್ಕ ಹುಡುಗ ಯಜ್ಞವಾಟಕ್ಕೆ ಬಂದ ಕೂಡಲೇ ಅಲ್ಲಿದ್ದವರೆಲ್ಲ ಯಜ್ಞದಲ್ಲಿ ಇರತಕ್ಕ ಅಗ್ನಿ ಸಹಿತವಾಗಿ ಎದ್ದು ನಿಲ್ಲತಾ ಇದ್ದಾರೆ, ನಮಸ್ಕಾರ ಮಾಡುತ್ತಾ ಇದ್ದಾರೆ. ಅವಾಗ ರಾಜ ಬರ್ತಾ ಇದ್ದಾನೆ, ನಿನ್ನಂಥ ಸುಂದರವಾದ ಒಟ್ಟು ಬಂದದ್ದಕ್ಕೆ ಸಂತೋಷ ಆಯಿತು, ನಮ್ಮ ಕಾರ್ಯ ಸಿದ್ಧಿ ಆಯಿತು ಅಂದ್ರೆ ಅದ್ರ ಯಾವುದರಿಂದ ಗೊತ್ತಾಗುತ್ತೆ, ಅಂದುಕೊಳ್ಳದೆ ಬ್ರಾಹ್ಮಣ ಆಕಳು ನಮ್ಮ ಮನೆಗೆ ಬಂದರೆ ಆ ಕೆಲಸ ಸಿದ್ಧಿ ಆಗುತ್ತೆ ಅಂತ ಆಗುತ್ತಯ್ಯ, ನನ್ನ ಪಿತೃಗಳೆಲ್ಲ ಉದ್ಧಾರ ಆದ್ರೂ ನೀ ಬಂದದ್ದಕ್ಕೆ ಬಾರಯ್ಯ ಅಂತ ಕಳೆದು ಏನು ಬೇಕೋ ಕೇಳು. ಯಜ್ಞ ಆಗೋ ಕಾಲಕ್ಕೆ ಬ್ರಾಹ್ಮಣ ಬಂದಿದ್ದೀಯ, ದಾನ ಸ್ವೀಕಾರ ಮಾಡುವ ಯೋಗ್ಯತ ಬ್ರಾಹ್ಮಣನದ್ದು. ಯಾಕೆಂದ್ರೆ ದಾನ ಪ್ರತಿಗ್ರಹ ಎರಡೂ ಕೂಡ ಕರ್ತವ್ಯ, ನೀನು ಈ ದಾನವನ್ನು ಸ್ವೀಕಾರ ಮಾಡು, ಏನು ಬೇಕೋ ಕೇಳು ಅಂತ ಹೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಮೂರು ಪಾದ ಭೂಮಿ ಕೊಡಯ್ಯ. ಅಲ್ಲಯ್ಯ, ಮೂರು ಪಾದ ಭೂಮಿ ತಗೊಂಡು ಏನ್ ಮಾಡ್ತೀಯ,
ನನಗೆ ಸಂಧ್ಯಾ ವಂದನೆಗೆ ಒಂದು ಜಾಗ ಬೇಕು ಅಷ್ಟಕ್ಕೆ, ಇನ್ನೇನು ಬೇಕು, ಚಿಕ್ಕ ಹುಡುಗ ನಾನು, ನನಗಿನ್ಯಾವುದಕ್ಕೆ ಬೇಕು ಇಲ್ಲ, ಒಳ್ಳೆ ಕನ್ಯೆಯನ್ನ ಕೇಳು, ಒಂದು ದ್ವೀಪವನ್ನ ಕೇಳು, ಗೃಹವನ್ನ ಕೇಳು, ರಥವನ್ನ ಕೇಳು, ಏನು ಬೇಕಾದ್ರೂ ಕೊಡ್ತೇನಯ್ಯ. ಹುಡುಗ ಇದ್ದಾನೆ ನಾನಿದ್ದಾಗ ದಟ್ಟನಂತೆ ಕೇಳಬೇಡ. ಅವಾಗ ಬಲಿ ಮಹಾರಾಜ ತುಂಬಾ ಹೇಳ್ತಾನೆ, ಶುರು ಮಾಡುತ್ತಾನೆ ಅಂದ್ರೆ ಯಾಚಕರು ಹೇಗಿರಬೇಕು. ನಿನ್ನ ತಂದೆ ತಾತ ಎಲ್ಲರೂ ಕೊಟ್ಟ ಮಾತನ್ನ ಉಳಿಸಿಕೊಂಡವರು ಬಲಿ ಅಂದ್ರೆ ನೀನು ಉಳಿಸಿಕೋ, ಹಿಂದೆ ಓಡಿಬೇಡ ಇಲ್ಲ ಹೇಳಿ. ಮೂರು ಪಾದ ಭೂಮಿಗೆ ನಾನು ತೃಪ್ತಿ ಪಡೆದಿದ್ದರೆ ಮೂರು ದ್ವೀಪಗಳು ಕೊಟ್ಟರು ತೃಪ್ತಿ ಬರಲ್ಲ ನನಗೆ. ಅಸಂತುಷ್ಟೋ ದ್ವಿಜೋ ನಷ್ಟ, ಬ್ರಾಹ್ಮಣ ತೃಪ್ತಿ ಇಲ್ಲದಿದ್ರೆ ಹಾಳಾಗಿ ಹೋಗ್ತಾನೆ. ಆದ ಕಾರಣ ನನಗೆ ಇಷ್ಟೇ ಸಾಕು ಅಂದಾಗ ಸರಿ ಬ್ರಾಹ್ಮಣ ತುಂಬಾ ಹಠದವನು ಬಂದಿದ್ದಾನೆ ಅಂತ ಆ ಮೂರು ಪಾದ ಭೂಮಿ ಕೊಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಬಲಿ ಮಹಾರಾಜ. ಅಂತಹ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಕಲ್ಪನೆ ಶುಕ್ರಾಚಾರ್ಯರು ಅಂದ್ರೆ ಕೆಟ್ಟವರು ಅಂತ. ಯಾಕೆ? ದೇವರಿಗೆ ದಾನ ಕೊಡ್ಲಿಕ್ಕೆ ಹೋದ್ರೆ ಅಡ್ಡಿ ಮಾಡಿದ್ರು, ಕೊಡಬೇಡ ಅಂದ್ರು, ಅದು ಅಲ್ಲದೆ ದೈತ್ಯರ ಗುರುಗಳು ಅಂತ. ಇಲ್ಲ, ಶ್ರೀಹರಿಯ ಏಕಾಂತ ಭಕ್ತರು ಹೇಳುತ್ತಾರೆ. ಅಲ್ಲಿ ಶಿಷ್ಯನ ನೋಡುತ್ತಾರೆ, ಬಲಿ ತುಂಬಾ ಒಳ್ಳೆಯವ, ದೇವರಿಗೆ ದಾನ ಮಾಡುತ್ತಿದ್ದಾನೆ, ಆದ್ರೆ ದೇವರು ಅಂತ ಗೊತ್ತಿಲ್ಲದೆ ದಾನ ಮಾಡುತ್ತಿದ್ದಾನೆ, ಫಲ ಸರಿ ಬರಲ್ಲ. ಇನ್ನ ಶ್ರೀಹರಿಯಂತೂ ದಾನ ತಗೊಂಡ ಮೇಲೆ ಕಟ್ಟಿ ಹಾಕ್ತಾನೆ, ಎರಡೇ ಪಾದಕ್ಕೆ ಎಲ್ಲ ಅಳೆದು ಇನ್ನೊಂದು ಪಾದಕ್ಕೆ ಏನು ಕೊಡ್ಲಿಲ್ಲ ಅಂತ ಕಟ್ಟಿ ಹಾಕ್ತಾನೆ. ಅವಾಗ ಬುದ್ಧಿ ಬದಲಾದ್ರೆ ಅಯ್ಯೋ ಮೊದಲೇ ಗೊತ್ತಾಗಿದ್ರೆ ಹರಿ ಅಂತ ನಾ ದಾನನೇ ಕೊಡ್ತಾ ಇದ್ದಿಲ್ಲ ಅಂದ್ಕೊಂಡೆ, ಕೊಟ್ಟದ್ದು ಹೋಯ್ತು ಎಲ್ಲ ಹೋಯ್ತು. ಅದಕ್ಕೆ ಮೆಂಟಲ್ಲಿ ಮೊದಲೇ ಪ್ರಿಪೇರ್ ಮಾಡಬೇಕು ಶಿಷ್ಯನನ್ನ. ಅದಕ್ಕೆ ಕಥೆ ಹೇಳ್ತಾ ಇದ್ದಾರೆ, ಇವನು ಮಾಯಾವಂಡು, ಶ್ರೀಹರಿ ಬಂದಿದ್ದಾನೆ, ನೀನು ಹೇಳಿದ ಪ್ರಕಾರ ಮೂರು ಪಾದ ಭೂಮಿಯನ್ನು ದಾನ ಸ್ವೀಕಾರ ಮಾಡಿ ಎರಡೇ ಪಾದಕ್ಕೆ ಎಲ್ಲ ಕೊಡ್ತಾ ಇದ್ದಾನೆ, ತಗೊಳ್ತಾನೆ. ತಾರ್ತೀಯಸ್ಯ, ಮೂರನೇ ಪಾದಕ್ಕೆ ಗತಿಯೇನೋ, ಎಲ್ಲಿಂದ ಕೊಡ್ತೀಯ? ಕಟ್ಟಿ ಹಾಕ್ತಾನೆ ನಿನ್ನ, ನಿನ್ನ ಸರ್ವಸ್ವವನ್ನು ತಗೊಂಡು ಬಿಡ್ತಾನೆ ಅಂತ ಹೇಳಿದಾಗ ಗುರುಗಳಿಗೆ ಹೇಳುತ್ತಾ ಇದ್ದಾನೆ ಬಲಿ ಮಹಾರಾಜ, ಅಯ್ಯ ನಿಮ್ಮಂತಹ ಜ್ಞಾನಿಗಳು ತಮ್ಮ ಜೀವನವೆಲ್ಲ ಯಾರ ಪಾದಕ್ಕೆ ಗಂಧದಂತೆ ತೆಗೆದು ಅರ್ಪಣೆ ಮಾಡುತ್ತೀರೋ ಏಕಾಂತ ಭಕ್ತರು ನೀವು, ಮತ್ತೆ ಅಂಥ ಸ್ವಾಮಿ ನನ್ನ ಹತ್ತಿರ ಬಂದು ದಾನ ಬೇಡತಾ ಇದ್ದಾನೆ. ಇಡೀ ಜಗತ್ತಿನಲ್ಲಿ ಅವನ ಕೊಡುಗೈದಾನೆ, ಯಾರನ್ನ ಕೇಳಲಿಲ್ಲ, ಮೊದಲು ಬಾರಿ ನನ್ನ ಹತ್ರ ಬಂದು ಕೇಳುತ್ತಾ ಇದ್ದಾನೆ, ಅವನಿಗೆ ಕೊಡದೆ ನಾನು ಹೇಗಿರಲಿ? ಅವನು ಹರಿಯೇ ಆಗಲಿ, ನಾನು ಕೊಟ್ಟೆ ಕೊಡ್ತೇನೆ ಅಂತ ದಾನ ಕೊಡ್ತಾ ಇದ್ದ. ಆದರೆ ಶುಕ್ರಾಚಾರ್ಯ ನೋಡಿದ್ರಂತೆ, ದಾನ ಕೊಡ್ತೀಯ, ನನ್ನ ಮಾತು ಕೇಳಲ್ವಾ? ಕೇಳಲ್ಲ ಸ್ವಾಮಿ, ಕೇಳದಾಗಿದ್ರೆ ಸಂಪತ್ತು ಹಾಳಾಗಲಿ ಅಂದ್ರು. ಅದಕ್ಕೆ ಕಾದಿದ್ದ ದೇವ ಇನ್ನೊಂದು ಹೇಳಿದ್ರು, ಸಂಪತ್ತು ಹಾಳಾಗಲಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನೋಡಿ ನಮ್ಮಲ್ಲಿ ದುಡ್ಡಿರಲ್ಲ, ರಾಯರ ಸೇವಾ ಮಾಡ್ತೀವಿ, ಕ್ರಿಟ್ಟನಿಗೇನೋ ಸೇವಾ ಮಾಡ್ತೀವಿ, ದುಡ್ಡು ಬರುತ್ತೆ. ಹೇಗ್ ಬರುತ್ತೆ ಅಂದ್ರೆ, ನಮ್ಮಲ್ಲಿ ತೇಜಸ್ಸು ತುಂಬಿದರೆ ದುಡ್ಡು ತಾನಾಗಿ ಬರುತ್ತೆ, ತೇಜಸ್ಸು ಹೋದರೆ ದುಡ್ಡು ಹೋಗುತ್ತೆ, ಸಂಪತ್ತು ಹೋಗುತ್ತೆ. ಅದಕ್ಕೆ ಶಾಪದಿಂದ ಆ ಬಲಿ ಮಹಾರಾಜನೊಳಗಿರುವ ತೇಜಸ್ಸನ್ನೆಲ್ಲ ತೆಗೆದು ಬಿಡುತ್ತಾ ಇದ್ದಾರೆ. ಅದರಿಂದ ದುಡ್ಡಿಗೂ ಆತನಿಗೂ ಕನೆಕ್ಷನ್ ಕಟ್. ಯಾಕೆ ಮಾಡಿದ್ರು? ಕೊನೆಗೆ ದೇವರು ಬಂದು ತಗೊಳ್ಳುತ್ತಾರೆ, ಕೊನೆಗೆ ಬುದ್ಧಿ ಪರಿವರ್ತನೆಯಾಗಿ ನಾ ಕೊಡಲ್ಲ ಅಂತ ಕೂತ್ರೆ ಎಂತ ಹಾಳಾಗುತ್ತೆ. ಅದಕ್ಕೆ ಶಿಷ್ಯನಿಗೂ ಸಂಪತ್ತಿಗೂ ಇರುವ ಆ ಮಧ್ಯ ಸಂಬಂಧವನ್ನು ಕತ್ತರಿಸಿದ ಅಪರೂಪದ ಗುರುಗಳು ಶುಕ್ರಾಚಾರ್ಯರು. ಆದರೆ ಕೊನೆಗೆ ಅವರಿಗೂ ಬಂತಂತೆ ಮನಸ್ಸಿಗೆ, ಪಾಪ ಶಿಷ್ಯ ಕಷ್ಟಪಡ್ತಾನೆ ಅಂತ
ಆ ಗಿಂಡಿಯಲ್ಲಿ ಹೋಗಿ ಅಡ್ಡ ಕೂತರಂತೆ. ಪಾದ ತೊಳೆಯುವ ಕಾಲಕ್ಕೆ ನೀರು ಬೀಳ್ತಾನೇ ಇಲ್ಲ. ಅದಕ್ಕೆ ನೋಡಿದರಂತೆ ದೇವ, ದರ್ಭೆಯಿಂದ ಒಳಗಿದ್ದವರನ್ನು ಸರಿಸಿದರೆ ಅವರ ಒಂದು ಕಣ್ಣು ಹೋಯಿತು, ಅಭಿಮಾನದ ಕಣ್ಣು ಹೋಯಿತು. ಅದಕ್ಕೆ ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು, ಮುಖ ಎರಡು ಕಣ್ಣಿಲ್ಲ. ಅಂದ್ರೆ ಒಂದು ಕಣ್ಣು ಹೋದ್ರೆ ಒಂದು ಕಡೆ ಕಣ್ಣಲ್ಲ, ಮಧ್ಯೆ ಕಣ್ಣು ಅವರಿಗೆ. ಶುಕ್ರಾಚಾರ್ಯರಿಗೆ ಮಧ್ಯೆ ಕಣ್ಣಿರುವ ಅಪರೂಪದ ವ್ಯಕ್ತಿ, ಭಗವಂತ ಅವರಿಗೆ ಅನುಗ್ರಹ ಮಾಡಿದ. ಬಲಿ ಮಹಾರಾಜ ದಾನ ಮಾಡುತ್ತಾ ಇದ್ದಾನೆ. ದಾನ ಮಾಡಿದ ಮೇಲೆ ಇನ್ನೇನು ಅಳಿಬೇಕು, ಬೆಳಿಬೇಕು, ಅಳಿಬೇಕು. ಹೇಗೆ ನಮ್ಮ ಹುಡುಗರು ಯಾವುದು ಈ ಅದೇನಂತ ಡ್ರೆಸ್ ಕಾಂಪಿಟೇಷನ್ ಅಂತಾರೆ, ಫ್ಯಾನ್ಸಿ ಡ್ರೆಸ್. ನಮ್ಮವರು ಇರ್ತಾರೆ, ಒಂದು 100 ಜನ ಹುಡುಗರು ಇರ್ತಾರೆ. ಅವರೊಳಗೆ ನಮ್ದೊಂದು ಕೂಸಿರುತ್ತೆ, ಆ ಕೂಸು ಅದು ಹಾಕೊಂಡು ಬರ್ಲಿಕ್ಕೆ ನಮ್ಮನ್ನು ಹೇಳಿರ್ತಾರೆ. ಅದರೊಳಗೆ ನಾವು ನೋಡ್ತಾ ಇರ್ತೀವಿ, ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ನೋಡ್ತೀವಲ್ಲ, ಆ ತರ ಈ ವಾಮನ ಹೇಗೆ ಬೆಳೀತಾನೆ ಅಂತ ನೋಡ್ಲಿಕ್ಕೆ ಇಡೀ ಆಕಾಶ ಜಾಮ್ ಪ್ಯಾಕ್ ಆಗಿದೆ. ದೇವತೆಗಳನ್ನು ನೋಡ್ತಾ ಇದ್ದಾರೆ, ಇವನು ಹೇಗೆ ಬೆಳೀತಾ ನೋಡ್ಬೇಕು. ದೇವ ನೋಡ್ತಾ ಇದ್ದಾನೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅವರಿಗೂ ಗೊತ್ತು. ವಿಮಾನಗಳೆಲ್ಲ ಕಾದುಕೊಂಡಿವೆ, ನೋಡ್ತಾ ಇದ್ದಾನೆ. ಒಂದು ಕ್ಷಣದಲ್ಲಿ ವೇಗವಾಗಿ ಬೆಳೆದ, ದೇವತೆಗಳಿಗೂ ಎಟಕ್ತಾ ಇಲ್ಲ. ಎಪ್ಪ 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 ನೋಡ್ತಾ ಇದ್ದಾರೆ, ಸರ 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 ಸರನೆ ಬೆರೀತಾ ಇದ್ದಾನೆ. ಬೆಳೆದು 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 ಹಾಗೇ ಕಾಲನ್ನ ಮೇಲಕ್ಕೆತ್ತಿದರೆ ಬ್ರಹ್ಮದೇವರ ಲೋಕದವರೆಗೂ ಹೋಗ್ತಾ ಇದೆ. ಹೇಳ್ತಾರೆ ಬ್ರಹ್ಮದೇವರ ಲೋಕವು ವಿಶೇಷವಾಗಿ ಸ್ಖಲಿತ ಚಷ್ಟಂಭ, ಅದನ್ನು ಹಾಗೆ ತನ್ನ ಕಾಲಿಂದ ಕದಲದ ನಿಲ್ಲಿಸಿಬಿಟ್ಟ. ಆ ರಭಸದಲ್ಲಿ ಆತನ ಪಾದದ ಹೆಬ್ಬೆರಳಿನ ನಖ ಮೇಲಕ್ಕೆ ಬಂದಿದೆ, ಬ್ರಹ್ಮಾಂಡ ಕರ್ಪರಕ್ಕೆ ತಾಕಿದೆ, ಸೀಳಿ ಹೋಗ್ತಾ ಇದೆ. ಅದಕ್ಕಂದ್ರು ದೇವರ ಶಕ್ತಿ ಹೆಚ್ಚಿರಬೇಕು ಅಂದ್ರು. ಒಂದೊಂದು ಈ ಭೂತಗಳು ಆವರಣಗಳು ಸಪ್ತಾವರಣಗಳಿಂದ ಕೂಡಿದ್ದು ಈ ಬ್ರಹ್ಮಾಂಡ. ಒಂದೊಂದು ಆವರಣ ಸಾವಿರಾರು ಯೋಜನೆಗಳಿವೆ, ಅಂಥ ದೊಡ್ಡ ಸೀಳಿಂಗ್. ಅದು ಒಂದು ಸಲ ತಾಕಿದ್ರೆ ಸೀಳಬೇಕಂದ್ರೆ ಅದು ಹೇಗಿರಬೇಕು ಆತನ ಪಾದ. ಆ ಸೀಳಿದ ಆ ಬ್ರಹ್ಮಾಂಡ ಕರ್ಮದ ಆಚೆ ಬ್ರಹ್ಮದೇವರಿದ್ದಾರೆ, ಅಲ್ಲೊಂದು ಬ್ರಹ್ಮದೇವ ರೂಪ ಇದೆ. ಆ ಬ್ರಹ್ಮದೇವರ ರೂಪ ಸೂಕ್ಷ್ಮ ಸೃಷ್ಟಿಯಲ್ಲಿ ಬಂದ ರೂಪ. ಆ ರೂಪ ಕಮಂಡಲ ತಗೊಂಡು ದೇವರಿಗೆ ಅಭಿಷೇಕವನ್ನು ಮಾಡುತ್ತಾ ಇದ್ದಾರೆ. ಭಗವಂತನ ಪಾದಕ್ಕೆ ತುಳಸಿ ಮಿಶ್ರಿತವಾದ ಜಲದಿಂದ ಅಭಿಷೇಕ ಮಾಡಿದಾಗ ಆ ಜಲವೇ ಗಂಗೆಯಾಗಿ ಬರ್ತಾ ಇದ್ದಾಳೆ. ಆ ಗಂಗೆ ಬರ್ತಾ ಇದ್ದರೆ ದೇವರ ಪಾದೋದಕ ಕಡೆಗೆ ನೆಲಕ್ಕೆ ಬೀಳಬಾರದು ಅಂತ ದೇವತೆಗಳು ತಮ್ಮ ವಿಮಾನಗಳನ್ನ ಸರಪಳಿಯಾಗಿ ನಿಲ್ಲಿಸಿದರು. ಆಕೆ ಆ ವಿಮಾನಗಳ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಹರಿದು ಬರ್ತಾ ಇದ್ದಾಳೆ. ಅಂಥ ಪವಿತ್ರವಾದ ಗಂಗೆಯನ್ನು ಪಡೆದ ನಮ್ಮ ವಾಮನ ಎಲ್ಲವನ್ನ ನೋಡಿದ. ಎರಡೇ ಪಾದಕ್ಕೆ ಭೂಮ್ಯಾಕಾಶಗಳನ್ನು ಅಳೆದುಬಿಟ್ಟ. ಕೇಳುತ್ತಾ ಇದ್ದಾನೆ, ಹೇ ಬಲೆ ಮೂರನೇ ಪಾದ ಎಲ್ಲಿಡ್ಲಿ? ಅವಾಗ ನೋಡುತ್ತಾರೆ ತನ್ನ ತಲೆಯನ್ನು ತೋರುತ್ತಾ ಇದ್ದಾನೆ. ಸ್ವಾಮಿ ನನ್ನ ತಲೆಯ ಮೇಲೆ. ಅವಾಗ ನೀನು ಮಾತು ಕೊಟ್ಟು ತಪ್ಪಿದ್ದೀಯ, ಮೂರನೇ ಪಾದಕ್ಕೆ ಏನು ಉಳಿದಿಲ್ಲ, ಅದಕ್ಕೆ ಕಟ್ಟಿ ಹಾಕಿ ಅಂತ ಹೇಳಿದಾಗ ಆವಾಗ ಗರುಡ ದೇವರು ಕಟ್ಟಿ ಹಾಕ್ತಾ ಇದ್ದಾರೆ. ದೇವರ ಘಟನೆ ಹೇಳುತ್ತೆ, ದೈತ್ಯರೆಲ್ಲ ಯುದ್ಧಕ್ಕೆ ಬಂದರು, ಅವನ್ನು ಬಡಿದು ಹೋಗಿ ಕಳಿಸ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸ್ವಾಮಿ ಇವನು ನಿಗ್ರಹಕ್ಕೆ ಅರ್ಹನಲ್ಲಯ್ಯ, ನಿನಗೆ ಸರ್ವಸ್ವ ದಾನ ಮಾಡಿಬಿಟ್ಟಿದ್ದಾನೆ, ಎಲ್ಲವನ್ನ ದಾನ ಮಾಡಿಬಿಟ್ಟಿದ್ದಾನೆ, ಇವನು ನಿಗ್ರಹ ಮಾಡಿದರೆ ಹೇಗೆ ಅಂತ ಹೇಳಿ ಬಿಡಬೇಕು ಅಂತ ಹೇಳಿದಾಗ ಮತ್ತು ಬಲಿಮಹಾರಮ್ಮ ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ತ್ವಯೈವ ದತ್ತಂ ಪದಮೈಂದ್ರ ಊರ್ಜಿತಂ, ಊರ್ಜಿತವಾದ ಈ ಪದ ನೀನೇ ಕೊಟ್ಟದ್ದು, ಅಂದ್ರೆ ಯುದ್ಧದ ಮೂಲಕ ನೀನೇ ಕೊಟ್ಟಿದ್ದು, ಇವಾಗ ತಗೊಳ್ತಾ ಇರೋದು ನೀನೇ. ಕೊಟ್ಟದ್ದು ಒಳ್ಳೆದಕ್ಕೆ, ತಗೊಳ್ಳೋದು ಒಳ್ಳೆದಕ್ಕೆ, ಇದು ನಮ್ಮ ಜೀವನದಲ್ಲಿ ಬರಬೇಕಾದ ಪಾಠ. ಏನು ನಮ್ಮ ಜೀವನದಲ್ಲಿ ಬರಲಿ, ಸ್ವಾಮಿ ಒಳ್ಳೆದಕ್ಕೆ ಕೊಟ್ಟ. ಏನು ತಗೊಂಡು ಹೋಗ್ಲಿ, ಅದು ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ, ಸ್ವಾಮಿ ಒಳ್ಳೆದಕ್ಕೆ. ಏನು ಹೇಳ್ತಾರೆ,
ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಒದಗಿ ಪಾಲಿಸೋ ಹೇಳ್ತಾ. ಆ ರೀತಿಯಲ್ಲಿ ಭಗವಂತ ವಿಶೇಷವಾಗಿ ಬಲಿ ಮಹಾರಾಜನಿಗೆ ಅನುಗ್ರಹ ಮಾಡುತ್ತಾ ಇದ್ದಾರೆ, ಹೆಂಡತಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇವರು ಕೊಟ್ರಯ್ಯ ನಿನ್ನ ಸ್ವತ್ತು ನಿನಗೆ ಕೊಡುವಾಗ ನಂದು ಅಂತ ಕೊಟ್ರು ಅಲ್ಲಿ ಹೇಳ್ತಾರೆ. ನಿಂದೇ ಈ ಜಗತ್ತೆಲ್ಲ ನೀನೇ ಕೊಡಿಸಿದ್ದು, ನಿನಗೆ ಕೊಡುವಾಗ ನಂದು ತಗೋ ಅಂತ ಕೊಟ್ರಲ್ಲ. ನಿಮ್ಮನೆಗೇನೆ ಯಾರೋ ಬಂದ್ರು ಕರೆಯದೆ ಅಲ್ಲೇ ಬೆಳ್ಳಿ ತಂಬಿಗೆ ಇತ್ತು, ಕೇಳದೆ ತಗೊಂಡ್ರು ನಿಮ್ದೆ. ಅಲ್ಲೇ ದುಡ್ಡು ಇತ್ತು ನಿಮ್ದೆ, ತಗೊಂಡ್ರು ಕೇಳಿಲ್ಲ. ಅಲ್ಲೇ ತುಳಸಿ ಇತ್ತು ನಿಮ್ಮನೆಯದೆ, ಮುರಿದ್ರು. ಎಲ್ಲಾ ತೆಗೆದು ದುಡ್ಡು ತಂಬಿಗೆ ತುಳಸಿ ತೆಗೆದು ನಿಮ್ ಕೈಯಲ್ಲಿ ಇಟ್ಟು ಪ್ರಣಾರ್ಪಣ ಅಂದ್ರು. ನಿಮಗೆ ದಾನ ಕೊಟ್ರು, ಕೊಟ್ಟು ನಾ ಕೊಟ್ಟೆ ಅಂದ್ರು. ಹೊಟ್ಟೆ ಉರಿಯಲ್ವ ನಿಮಗೆ? ಹಾಗೆ ದೇವರು ಕೊಟ್ಟ ವಸ್ತು ದೇವರಿಗೆ ಕೊಡೋ ಕಾರಕ್ಕೆ ನಂದು ಅಂತ ಕೊಟ್ರೆ ಕರ್ತ ದೋಷ ಬರುತ್ತೆ, ತಸ್ಕರ ಆಗ್ತೇವೆ. ಆ ದೋಷ ಬಂದದ್ದಕ್ಕೆ ಕಟ್ಟಿ ಹಾಕಿದ ಭಗವಂತ ಕೊನೆಗೆ ಹೇಳುತ್ತಾ ಇದ್ದಾನೆ, ಈ ಬಲಿ ನನಗೆ ಸರ್ವಸ್ವ ದಾನ ಮಾಡಿದ್ದಾನೆ, ಅದಕ್ಕೆ ನಾನು ಇವನಿಗೆ ಅಂದರೆ ಸ್ವರ್ಗದಾನ ಮಾಡಿದ, ಸ್ವರ್ಗದಾನ ಮಾಡಿದ್ದಕ್ಕೆ ನಾನು ಸುತಲ ಲೋಕವನ್ನು ದಾನ ಮಾಡುತ್ತಾ ಇದ್ದೇನೆ, ಕೊಡತಾ ಇದ್ದೇನೆ. ಹೌದಾ? ಏನ್ ಸುತಲ ಅಂದ್ರೆ ಎಲ್ಲಿರುತ್ತೆ, ಯಾವ ಊರದು ಹೇಳ್ತಾರೆ? ಸುತಲ ಸ್ವರ್ಗದಲ್ಲಿ ಪ್ರಾರ್ಥ ಸ್ವರ್ಗ, ಇಲ್ಲಿ ಭೂಲೋಕದಲ್ಲಿರತಕ್ಕಂಥವರು ದೇವರನ್ನ ಕೇಳ್ಕೊಳ್ತಾರೆ, ಸ್ವಾಮಿ ಒಂದು ದಿವಸ ಸ್ವರ್ಗದಲ್ಲಿ ವಾಸ ಮಾಡ್ತೀವಿ. ಸ್ವರ್ಗದಲ್ಲಿರೋರು ಕೇಳ್ಕೊಳ್ತಾರಂತೆ, ಒಂದು ದಿವಸ ಹೋಗಿ ಬರ್ತೀವಿ ಅಲ್ಲಿಗೆ, ತುಂಬಾ ಚೆನ್ನಾಗಿರುತ್ತೆ ಫೆಸಿಲಿಟಿ ಅಂತ ಕೇಳ್ಕೊಳ್ತಾರಂತೆ ಸುತಲ ಲೋಕದಲ್ಲಿ. ಅದಕ್ಕೆ ಸ್ವರ್ಗ ಲೋಕಕ್ಕೆ 10 ಪಟ್ಟು ಸುಖಭರಿತವಾದ ಸುತಲ ಲೋಕಕ್ಕೆ ಕಳಿಸಿಕೊಟ್ಟ ಭಗವಂತ ಪೂರ್ಣಾನುಗ್ರಹ ಮಾಡಿದ. ಅಷ್ಟೇ ಅಲ್ಲ, ಈ ಬಲಿ ಮಹಾರಾಜ ತನ್ನನ್ನೇ ತಲೆಯಲ್ಲೇ ತೋರಿಸಿದ, ನಾನೇ ನಿನ್ನ ಶರಣಾಗತಿ ಅಂತ ಹೇಳಿದ. ಅದಕ್ಕೆ ಭಗವಂತ ಹೇಳಿದ, ನನಗೆ ತನ್ನನ್ನು ಕೊಟ್ಟ, ನಾನು ಅವನಿಗೆ ನನ್ನನ್ನೇ ಕೊಡುತ್ತೇನೆ. ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ ಬಲಿಯನ್ನು ಧರಿಸಿದೋ ದೇವ ಅಂತ ಆ ಬಲಿ ಮಹಾರಾಜನ ಚರಿತ್ರೆಯನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ತದನಂತರ ವಾಮನನ ಕಥ ಯಾವಾಗ ಯಾವಾಗ ಕೇಳಬೇಕು ಅಂತಾನೆ. ಮನೆಯಲ್ಲಿ ವೃದ್ಧಿ ಕಾರ್ಯಕ್ರಮಗಳು ಅಂದರೆ ಏನೇನು ಒಳ್ಳೆಯ ಶುಭ ಕಾರ್ಯಗಳು ಅಂತ ಇಟ್ಟುಕೊಳ್ಳುತ್ತೀರಿ, ಎಲ್ಲಾ ಕಾರ್ಯಗಳಲ್ಲೂ ವಾಮನ ಚರಿತ್ರೆ ಹೇಳಬೇಕು, ಹಾಗೆ ಪಿತೃ ಕಾರ್ಯದಲ್ಲೂ ವಾಮನನ ಚರಿತ್ರೆ ಹೇಳಬೇಕು. ದೈವೇ ಪಿತೃೇಥ ಮಾನುಷೆ, ದೈವಿ ಕಾರ್ಯ ಮನುಷ್ಯ ಕಾರ್ಯ ಪಿತೃ ಕಾರ್ಯ ಎಲ್ಲಾ ಕಾರ್ಯಗಳಲ್ಲೂ ಯಾರು ವಾಮನನನ್ನು ಸ್ಮರಣೆ ಮಾಡಿದರೆ ವಾಮನ ಏನಾದ ಗಿಡ್ಡವ ದೊಡ್ಡವನಾದ, ಹಾಗೆ ನಮ್ಮ ಕಾರ್ಯವು ವೃದ್ಧಿಯಾಗುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ರು. ತದನಂತರ ಸತ್ಯವ್ರತ ಮಹಾರಾಜ ತಾನು ನದಿಯಲ್ಲಿ ನಿಂತು ಅರ್ಘವನ್ನು ಕೊಡ್ತಾ ಇದ್ದಾನೆ. ಅರ್ಘ ಕೊಡುವಾಗ ಕೈಯಲ್ಲಿ ಚಿಕ್ಕ ಮೀನು ಬರುತ್ತಾ ಇದೆ. ಆ ಮೀನನ್ನು ಹಾಗೆ ಬಿಡ್ಲಿಕ್ಕೆ ಹೋದ್ರೆ ಆ ಮೀನು ಮಾತಾಡ್ತಾ ಇದೆ, ಏ ರಾಜ ನಿನ್ನ ಶರಣಲ್ಲಿ ಬಂದಿದ್ದೇನೆ ನಾನು, ನನ್ನ ಬಿಟ್ರೆ ಇನ್ನೊಂದು ಮೀನು ತಿಂದು ಬಿಡುತ್ತೆ ನನ್ನನ್ನು, ಬಿಡುವುದಾ? ಹೌದಾ, ಸರಿ ಅಂತ ತನ್ನ ಕಮಂಡಲಲ್ಲಿ ಆ ಮೀನನ್ನು ಹಾಕೊಂಡು ಬಂದರೆ ಒಂದು ರಾತ್ರಿ ಒಳಗೆ ಕಮಂಡಲು ತುಂಬಿ ಹೋಯಿತು, ದೊಡ್ಡದಾಗಿದ್ದರು. ನಂತರ ಅದನ್ನು ತೆಗೆದು ದೊಡ್ಡ ಪಾತ್ರೆಯಲ್ಲಿ ಹಾಕಿದರೆ ಒಂದು ದಿನಕ್ಕೆ ಪಾತ್ರೆಗೆ ತುಂಬಿತು, ಅಲ್ಲಿಂದ ದೊಡ್ಡ ಕೊಡಕ್ಕೆ ಹಾಕಿದರೆ ಕೊಡಕ್ಕೂ ತುಂಬಿತು, ಸರೋವರಕ್ಕೆ ಹಾಕಿದರೆ ಸರೋವರದಲ್ಲೂ ತುಂಬಿತು. ಅವಾಗಿಂದ ತಮ್ಮ ತಪಶಕ್ತಿಯಿಂದ ಸಮುದ್ರಕ್ಕೆ ಹಾಕಿದರೆ ಯೋಜನೆಗಳ ದೂರ ಬೆಳೆದು ನಿಲ್ತಾ ಇದೆ, ಮಾತಾಡ್ತಾ ಇದೆ. ಏ ಮುನೆ ಅಂದ್ರೆ, ಓ ಈಗ ಅರ್ಥ ಆಯ್ತು ಸ್ವಾಮಿ ನೀನ್ಯಾರೋ ಅಂತ. ಹೌದಾ, ಸರಿ, ಮುಂದೆ ಪ್ರಳಯ ಬರುತ್ತೆ, ಪ್ರಳಯ ಕಾಲದಲ್ಲಿ ನಾನು ಬರ್ತೇನೆ, ನಾವೇ ಬರುತ್ತೆ, ಸಪ್ತರ್ಷಿಗಳಿಂದ ಕೊಟ್ಟಿರ್ತಕ್ಕಂತಹ ನಾವೇ, ಅದರಲ್ಲಿ ಔಷಧಿಗಳನ್ನು ತುಂಬಿ ನೀನು ಏರಯ್ಯ
ನನ್ನ ಕೋಡಿಗೆ ವಿಶೇಷವಾಗಿ ವಾಸುಕಿಯನ್ನ ಕಟ್ಟಿ, ವಾಸುಕಿಯ ಮೂಲಕ ನಿಮ್ಮ ನಾವೆಯನ್ನ ಕಟ್ಟಿ ಆ ಪ್ರಳಯ ಜಲಧಿಯಲ್ಲಿ ತತ್ವಜ್ಞಾನದ ಉಪದೇಶವನ್ನ ಕೊಡುತ್ತೇನೆ ಅಂತ. ಹಾಗೆ ಆಯಿತು. ಪ್ರಳಯ ಕಾಲದಲ್ಲಿ ತತ್ವಜ್ಞಾನದ ಉಪದೇಶ ನೋಡಿ, ಪ್ರಳಯ ಜಲಧಿ ಅಂದರೆ ಹೇಳ್ತಾರೆ, ಪ್ರಳಯ ಜಲಧಿಯೊಳುಳ್ಳ ನಾವೆಯು ಹೊಲಮುಗಾಣದ ಸುತ್ತುವಂತದೆ ಅಂತ. ದಿಕ್ಕಾಲ ಆಗಬೇಕು ಅಂಥ ಪ್ರಳಯ ಜಲಧಿಯಲ್ಲಿ ನಾವೇ ಅಚ್ಚಳಿಯದೆ ನಿಲ್ಲುವಂತೆ ಮಾಡಿ ಅದರೊಳಗಿರುವ ಜನರ ಅವ್ರ ಬುದ್ಧಿ ಯಾವಾಗ ಮುಡುತ್ತೀವೋ ಅಂತ ಟೆನ್ಷನ್ ಇಲ್ಲ, ಅವರೂ ಸಂತೋಷವಾಗಿರುವಂತೆ ಮಾಡಿ ಪ್ರಳಯ ಜಲಧಿಯಲ್ಲಿ ತತ್ವಜ್ಞಾನದ ಸುರಿಮಳೆಯನ್ನ ಕೊಟ್ಟಿರತಕ್ಕ ರೂಪವೇ ಮತ್ಸ್ಯರೂಪ. ಮತ್ಸ್ಯನನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಎಂಥ ಘೋರ ಸಂಸಾರದ ಸಾಗರ ಇದ್ರೂ ಅವರು ಚೆನ್ನಾಗಿ ಸ್ಥಿರವಾಗಿದ್ದು ತತ್ವಜ್ಞಾನದ ಉಪದೇಶವನ್ನು ಪಡೆಯುವ ಭಾಗ್ಯ ಅವರಿಗೆ ಬರುತ್ತೆ ಅಂತ ಮತ್ಸ್ಯನಾಮಕ ಭಗವಂತನ ವ್ಯಾಪಾರವನ್ನ ತಿಳಿಸಿಕೊಟ್ರು. ಇಷ್ಟು ತಿಳಿಸಿ ಅಷ್ಟಮ ಸ್ಕಂಧವನ್ನ ಪೂರ್ಣ ಮಾಡುತ್ತಾ ಇದ್ದಾರೆ. ತದನಂತರ ಬರತಕ್ಕಂಥದ್ದು ನವಮ ಸ್ಕಂಧ. ಯಾಕೆ ಬೇಗ ಹೋಗ್ತಾ ಇದೆ ಅಲ್ವಾ? ಇಲ್ಲ, ಕೃಷ್ಣನಿಗೆ ಜಾಸ್ತಿ ಇಡಬೇಕು. ದಶಮಸ್ಕಂಧ ತುಂಬಾ ದೊಡ್ಡದು, ವಿಸ್ತಾರವಾಗಿರ್ತಕ್ಕಂತಹ ಗೀತೆಗಳೆಲ್ಲ ಇವೆ. ಇಲ್ಲೂ ಕಮ್ಮಿ ಏನಿಲ್ಲ, ಇದನ್ನು ಕಡಿಮೆ ಮಾಡುತ್ತಾ ಇಲ್ಲ. ಸಮಯ ಇದೆ ಆದ್ದರಿಂದ ಅದನ್ನ ಕವರ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ನಂತರ ವೈವಸ್ವತ ಮನುಗಳ ಚರಿತ್ರೆಯನ್ನ ಹೇಳಿ, ಸೂರ್ಯ ಚಂದ್ರ ವಂಶದ ಕಥಾ ಹೇಳಿ ಅಂತ ಹೇಳಿದಾಗ, ಸೂರ್ಯದೇವರ ಮಗ, ಸೂರ್ಯದೇವರ ಹೆಸರು ವಿವಸ್ವಾನ್ ಅಂತ. ಸೂರ್ಯ ವಿವಸ್ವಾನ್ ಎಂಬ ಸೂರ್ಯದೇವರ ಮಗ ವೈವಸ್ವತ ಮನು. ಆ ವೈವಸ್ವತ ಮನುಗಳಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗದಿದ್ರೆ ಮಿತ್ರಾವರುಣರೆಂಬ ಮಹಾಜ್ಞಾನಿಗಳನ್ನ ಕರೆದು ಯಜ್ಞಕ್ಕೆ ಕೂಡಿಸುತ್ತಾರೆ, ಗಂಡು ಮಗು ಆಗಬೇಕು ಅಂತ. ಆಹುತಿಯನ್ನು ಕೊಡುವಾಗ ಹೆಂಡತಿ ಹೇಳಿ ಕಳಿಸ್ತಾಳೆ, ನನಗೊಂದು ಹೆಣ್ಣು ಬೇಕು ಅಂತ. ಎರಡೂ ಆಗಲಿ ಅಂತ ಆಹುತಿ ಕೊಡ್ತಾರೆ. ಅವರು ಕೊಟ್ಟರೆ ಆವಾಗ ಮೊದಲು ಹುಟ್ಟಿದ್ದೇ ಹೆಣ್ಣು. ಭಗವಂತನ ಕುರಿತು ತಪಸ್ಸನ್ನು ಮಾಡುತ್ತಾರೆ ರಾಜ. ನೋಡಿ, ಸಾಮಾನ್ಯವಾಗಿ ಏನೋ ಒಂದು ಅಂದುಕೊಂಡಿರ್ತಾರೆ, ಅದು ಹೆಣ್ಣು ಗಂಡು ಅಂತ ಇವರು ಸಾಯಿ ಕೊಟ್ಟಿರುತ್ತೆ. ಕೊಟ್ರೆ ಇನ್ನೇನು ಮಾಡುತ್ತಾರೆ, ಸರಿ ಇನ್ನೊಂದು ದೇವರ ಪ್ರಯತ್ನ ಮಾಡೋಣ, ಭಗವಂತನ ಅನುಗ್ರಹದಿಂದ ಗಂಡಿಗಾಗಿ ಅಂತ ನೋಡಬೇಕಾ? ಇಲ್ಲ, ಈತ ಹುಟ್ಟಿದ ಹೆಣ್ಣನ್ನೇ ಗಂಡು ಮಾಡುತ್ತೇನೆ, ಆಪರೇಷನ್ ಮಾಡಿ ಅಂತ. ಇಲ್ಲಿ ಭಗವಂತನ ಕುರಿತು ತಪಸ್ಸು ಮಾಡಿದರೆ ಆ ಹುಟ್ಟಿದ ಹೆಣ್ಣು ಇಲ ಸುದ್ಯುಮ್ನ ಅಂತ ಗಂಡಾಗಿದ್ದು. ಆ ಗಂಡಾದ ಸುದ್ಯುಮ್ನ ವಿಶೇಷವಾಗಿ ತಾನು ಬೇಟೆಗೆ ಹೊರಟಿದ್ದ, ಹೊರಟು ಸುಕುಮಾರ ವನ ಅಂತ ರುದ್ರದೇವರ ವನ ಅಲ್ಲಿಗೆ ಬಂದಿದ್ದ. ರುದ್ರದೇವರು ಶಾಪವಿತ್ತು, ಯಾರಾದರೆ ಈ ವನದಲ್ಲಿ ಪ್ರವೇಶ ಮಾಡುತ್ತಾರೋ ಪಾರ್ವತೀದೇವಿಗಾಗಿ ಆ ಶಾಪವನ್ನ ಕೊಟ್ಟಿದ್ದ ಬಂದವರಿಗೆ. ಗಂಡಸರು ಬಂದರೆ ಬಂದವರೆಲ್ಲ ಹೆಂಗಸರಾಗಲಿ ಅಂತ. ಅಲ್ಲಿ ಸುದ್ಯುಮ್ನ ತನ್ನ ಕುದುರೆ ಸಹಿತವಾಗಿ ಭಟರ ಸಹಿತವಾಗಿ ಪ್ರವೇಶ ಮಾಡಿದರೆ ಗಂಡಸರೆಲ್ಲರೂ ಹೆಂಗಸರಾದರೂ ಕುದುರೆಗಳು ಹೆಣ್ಣು ಕುದುರೆಗಳಾಗ್ಬಿಟ್ಟು. ಕೊನೆಗೆ ಎಲ್ಲಿಗೂ ಹೇಗೆ ಹೋಗ್ತಾನೆ ರಾಜ್ಯಕ್ಕೆ ಹೆಣ್ಣಾಗಿದ್ದಕ್ಕೆ? ಅಲ್ಲೇ ತಿರುಗಾಡುತ್ತಾ ಇದ್ರೆ ಚಂದ್ರದೇವರ ಮಗ ಬುಧ ಅಲ್ಲಿಗೆ ಬಂದು ಅವರನ್ನ ಗಾಂಧರ್ವ ರೀತಿಯಿಂದ ವಿವಾಹ ಮಾಡಿಕೊಂಡು ಅಲ್ಲಿ ಪುರೂರವಸವನ್ನ ಪಡೆದಾ ಇದ್ದಾರೆ ಮಗನಾಗಿ. ತದನಂತರ ವಸಿಷ್ಠರು ತಪಸ್ಸು ಮಾಡಿದರು. ಅಯ್ಯೋ, ನಮ್ಮ ಸುದ್ಯುಮ್ನ ಹೆಣ್ಣಾಗಿದ್ದಾನಲ್ಲ ಅಂತ ಕೇಳಿಕೊಂಡಾಗ ರುದ್ರದೇವರ ಕುರಿತು ತಪಸ್ಸನ್ನು ಮಾಡಿದರೆ ರುದ್ರದೇವರು ವರ ಕೊಟ್ಟರು, ನನಗೆ ಪೂರ್ಣವಾಗಿ ಗಂಡು ಮಾಡಲಿಕ್ಕಾಗಲ್ಲ ಹರಿಯಂತೆ, ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗಲಿ ಅಂತ ಕೊಟ್ಟು ಕಳಿಸುತ್ತಾರೆ. ಅದಕ್ಕೆ ಅವರು ಮಾಡುವ ರಾಜ್ಯದ ಮೇಲೆ ಯಾರಿಗೂ ಅಷ್ಟು ಆಸಕ್ತಿ ಇದ್ದಿಲ್ಲ ಅಂದ್ರು. ಆದರೆ ಹೆಣ್ಣಾದಾಗ್ಲೂ ಮಕ್ಕಳನ್ನು ಪಡೆದರು, ಗಂಡಾದಾಗ್ಲೂ ಮಕ್ಕಳನ್ನು ಪಡೆದರು ಅಂತ ಇಷ್ಟನ್ನು ತಿಳಿಸಿಕೊಟ್ಟು ತದನಂತರ ವೈವಸ್ವತ ಮನುಗಳಿಗೆ ವಿಕುಕ್ಷಿ, ಇಕ್ಷ್ವಾಕು ಮೊದಲಾದಂಥ
ಅನೇಕ ಜನ ಮಕ್ಕಳು ಬರ್ತಾ ಇದ್ದಾರೆ. ಶುಭತಃ ಮನೋಹ ಜಜ್ಞೆ ಇಕ್ಷ್ವಾಕು ವೈವಸ್ವತ ಮನುಗಳು ಸೀನುವಾಗ ಹುಟ್ಟಿದವರೇ ಯಾರು ಅಂತ ಹೇಳಿದರೆ ಇಕ್ಷ್ವಾಕು. ಆ ಇಕ್ಷ್ವಾಕು ಮಹಾರಾಜನಿಗೆ ಮಕ್ಕಳಾದರು. ಆ ಮಕ್ಕಳಲ್ಲಿ ವಿಕುಕ್ಷಿ ಅಂತ ಒಬ್ಬರು ಬರ್ತಾ ಇದ್ದಾರೆ. ಅವರು ಶ್ರಾದ್ದಕ್ಕಾಗಿ ವಸಿಷ್ಠರು ಹೇಳಿದರೆ ಮೊಲ ಮಾಂಸವನ್ನ ತರ್ತಾ ಸ್ವಲ್ಪ ಹಸಿವೆ ಆದರೆ ತೆಗೆದು ಬಿಟ್ರು, ಅದಕ್ಕೆ ಶಾಪ ಕೊಟ್ಟರು. ಅದಕ್ಕೆ ಬಹಳ ಕಾಲ ದೂರದಲ್ಲಿದ್ದುಕೊಂಡು ನಂತರ ತಂದೆ ತೀರಿಕೊಂಡ ಮೇಲೆ ಒಂದು ರಾಜ್ಯವನ್ನ ಪಾಲನೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಆ ಸೂರ್ಯ ವಂಶ ಬೆಳೆಯುತ್ತಾ ಇದೆ. ಆ ವಂಶದಲ್ಲಿ ಬಂದವರೇ ಕಪುತ್ಥ ಎಂಬ ರಾಜ. ಕಪುತ್ಥ ರಾಜ ತಾನು ವಿಶೇಷವಾಗಿರತಕ್ಕಂಥ ಇಂದ್ರದಂದ್ರೆ ಇಂದ್ರದೇವರು ದೈತ್ಯರಿಂದ ಸೋಲುವ ಸಂದರ್ಭ ಬಂದಾಗ ದೇವರನ್ನ ಪ್ರಾರ್ಥನೆ ಮಾಡಿದರೆ ದೇವರು ಹೇಳಿದರು, ಭೂಮಿಯಲ್ಲಿ ವಿಶೇಷವಾದ ರಾಜನಲ್ಲಿ ನನ್ನ ರೂಪವಿದೆ, ಆ ಕಪುತ್ಥ ರಾಜನಲ್ಲಿ, ಆ ರಾಜನಲ್ಲಿ ಹೋಗಿ ಕೇಳಿಕೊಳ್ಳಿ ಅಂತ. ಯದ್ಯಪಿ ಆ ರಾಜನ ಹೆಸರು ಕಪುತ್ಥ ಅಲ್ಲ, ಇಕ್ಷ್ವಾಕು ವಂಶದ ರಾಜ. ಆ ರಾಜನ ಹತ್ರ ಹೋದಾಗ ರಾಜ ಹೇಳುತ್ತಾನೆ, ನನಗೆ ಯುದ್ಧದಲ್ಲಿ ನಾನು ಎಲ್ಲಿ ಮನಸ್ಸಿಗೆ ಅಂದುಕೊಳ್ಳುತ್ತೇನೋ ಆ ಕಡೆಗೆ ಹೋಗುವ ವಾಹನ ಬೇಕು, ನಾನು ಹೇಳಬಾರದು ಬಾಯಿಯಿಂದ, ತಾನಾಗಿ ಹೋಗ್ತಾ ಇರಬೇಕು. ಇಷ್ಟು ಹೇಳಿದಾಗ ಅವಾಗ ಇಂದ್ರದೇವರೇ ಎತ್ತಾಗಿ ವಾಹನವಾಗಿ ಬರುತ್ತಾರೆ. ಎತ್ತಿನ ಕುತ್ತಿಗೆ ಬೆನ್ನು ಎರಡು ಸೇರುವ ಜಾಗವನ್ನ ಕಪುತ್ತು ಅಂತ ಕರೀತಾರೆ. ಆ ಕಪುತಿ ತಿಷ್ಠತೀತಿ ಕಪುತ್ಸ್ಥ, ಅಂದರೆ ಆ ಕಪುತ್ತಿನ ಮೇಲೆ ಕೂತು ಯುದ್ಧ ಮಾಡಿದವನಾದ್ದರಿಂದ ಆತನಿಗೆ ಕಪುತ್ಸ್ಥ ಅಂತ ಹೆಸರು. ಆ ವಂಶದಲ್ಲಿ ಬಂದದ್ದಕ್ಕೆ ನಮ್ಮ ರಾಮಚಂದ್ರನಿಗೆ ಕಪುತ್ಸ್ಥ ರಾಮ ಅಂತ ಹೆಸರು ಬಂತು. ಇನ್ನು ಈ ವೈವಸ್ವತ ಮುನುಗಳ ವಿಶೇಷವಾಗಿರ್ತಕ್ಕಂಥ ವಂಶದಲ್ಲಿ ಅನೇಕ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಯುವನಾಶ್ವ ಅಂತ. ಯುವನಾಶ್ವ ಮಹಾರಾಜ ತಾನು ಮಕ್ಕಳಾಗಿಲ್ಲ ಅಂತ ತುಂಬಾ ದುಃಖಪಟ್ಟ. ದುಃಖಪಟ್ಟು ಮಕ್ಕಳಿಗಾಗಿ ಯಾಗವನ್ನು ಮಾಡಿದ. ಹರ ನಮ ಪಾರ್ವತೀ ಪದಯೇ ಎಂದು ಹೇಳಬೇಕಪ್ಪ, ಹರಣಮ ಪಾರ್ವತೀ ಪದಯೇ ಸ್ವಲ್ಪ ಗಟ್ಟಿಯಾಗಿ, ಹರಣಮ ಪಾರ್ವತೀ ಪದಯೇ. ಅಪ್ಪ ಚಂದ್ರಮೌಳೀಶ್ವರಿ ಕೇಳಿಸ್ಬೇಕು ಹೇಳಿದ್ರೆ ಸರಿ ಅಪ್ಪ ಚೂರು, ಇಲ್ಲದಿದ್ರೆ ನಮಗೆ ಮಾಮೂಲಾಗಿ ಹೊರಗಡೆ ಆಗಿದ್ರೆ ಮಧ್ಯದಲ್ಲಿ ಸ್ವಲ್ಪ ಪಾನಕ ಬ್ರೇಕ್ ಇರ್ತಾ ಇತ್ತು ಅಲ್ವಾ, ಸ್ವಲ್ಪ ಪಾನಕ ದೊರೆಯಕ್ಕಿದ್ರೆ ಕೈಕಾಲು ಅಲ್ಲಾಡಿಸಿ ಕೂತ್ರೆ ಸ್ವಲ್ಪ ಎನರ್ಜಿ ಬರ್ತಾ ಇತ್ತು, ಹಾಗಾಗ್ತಿತ್ತು. ಆಗ್ಲಿ, ಕೃಷ್ಣನೇ ಇಲ್ಲಿ ಪಾನಕ, ಊಟ ಹಾಕಿದ್ದಾನೆ ರಾತ್ರಿವರೆಗೂ ಅದೇ ಅವರ ನಾಮಸ್ಮರಣೆ ಪಾನಕ ಇಲ್ಲಿ. ಸರಿ ನೋಡೋಣ ಎಲ್ಲಿವರೆಗೆ ಬಂತು. ಯುವನಾಶ್ವ ಯಾಗವನ್ನ ಮಾಡುತ್ತಾನೆ. ಯಾಗವನ್ನ ಮಾಡುವ ಕಾಲಕ್ಕೆ ಋಷಿಗಳೆಲ್ಲ ಸೇರಿ ಪ್ರಧಾನ ಕಲಶ ಅಭಿಮಂತ್ರಣ ಮಾಡಿಟ್ಟಿರ್ತಾರೆ. ರಾಜ ಒಂದು ರಾತ್ರಿಯಲ್ಲಿ ಅವನಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಯಜ್ಞಶಾಲೆ ಪ್ರವೇಶ ಮಾಡುತ್ತಾನೆ, ಋಷಿ ಮುನಿಗಳು ಮಲಗಿರುತ್ತಾರೆ, ಅವನ್ನ ಯಾಕೆ ಎಬ್ಬಿಸಬೇಕು ಅಂತ ಆ ಕಲಶ ಇಟ್ಟರೆ ಆ ಕಲಶದಲ್ಲಿ ನೀರು ಕುಡಿದು ಬಿಡುತ್ತಾರೆ. ಬೆಳಿಗ್ಗೆ ಋಷಿಗಳು ಕೇಳುತ್ತಾರೆ, ಯಾರು ಈ ನೀರು ಕೊಡಬದ್ದು? ನಾನೇ. ಅಯ್ಯೋ ರಾಮ, ಅದು ಆ ನೀರು ಯಾರು ಕುಡಿದ್ರೆ ಅವರು ಗರ್ಭಧಾರಣೆ ಮಾಡುತ್ತಾರೆ, ನೀನು ಕುಡ್ದಿ ಆದ್ದರಿಂದ ನೀನೇ ಗರ್ಭಧಾರಣೆ ಮಾಡುತ್ತೆ. ಗಂಡಸು ಹೌದು ನಿನಗೆ ಬರುತ್ತೆ, ಗಂಡಸಿಗೆ ಗರ್ಭ. ಹೊರಗೆಲ್ಲಿಂದ ಬರಬೇಕು? ಬಲ ಹೊಟ್ಟೆ ಸೀಳಿಕೊಂಡು ಮಗು ಬಂದದ್ದು. ಆ ಮಗುವಿಗೆ ಹಾಲು ಹೇಗೆ ಅಂದರೆ ಕಂಧಸ್ಯತಿ, ಯಾರ ಹಾಲು ಕುಡಿತಾನೆ ಹೇಗೆ ಬದುಕುತ್ತಾನೆ ಅಂತ ಹೇಳಿದಾಗ ಇಂದ್ರದೇವರು ಬಂದರು, ಮಾಂ ಧಾಸ್ಯತಿ ಅಂತ ತಮ್ಮ ಹೆಬ್ಬೆರಳನ್ನ ಬಾಯಲ್ಲಿಟ್ಟು ಅಮೃತವನ್ನ ಕೊಟ್ಟರು. ಅವರೇ ಮಾಂಧಾತ ಮಹಾರಾಜ ಅಂತ.
ಅಂಥ ಮಾಧಾತ ಮಹಾರಾಜನಿಗೆ ವಿಶೇಷವಾಗಿ 50 ಜನ ಮಕ್ಕಳಾದರು, ಹೆಣ್ಣು ಮಕ್ಕಳು ಎಲ್ಲ ಸುಂದರಿಯರು, ಚಿಕ್ಕವರು. ಅದೇ ಹೊತ್ತಿಗೆ ಕಾಳಿಂದಿ ಮಡುವಿನಲ್ಲಿ ಸೌಭರಿ ಋಷಿಗಳು, ತುಂಬಾ ವಯಸ್ಸಾಗಿದೆ, ಬೆನ್ನು ಬಗ್ಗೋಗಿದೆ, ಚರ್ಮ ಜೋತು ಬಿದ್ದಿದೆ, ಕೂದಲೆಲ್ಲ ಬಿಳಿಯೇ ಆಗಿದೆ, ಅಷ್ಟು ವಯಸ್ಸಾಗಿದೆ. ಅವರು ತಪಸ್ಸನ್ನು ಮಾಡುತ್ತಾ ಇದ್ರೆ, ಇದೇನು ನಮ್ಮ ಸರೋವರದಲ್ಲಿ ನೋಡುತ್ತೀರಾ, ದೊಡ್ಡ ಮೀನಿದೆ ನೋಡಿದ್ದೀರಾ, ಸರ್ವತ್ತು ಕೂತೆ ಬರುತ್ತದೆ ನಿಮ್ಮ ಹತ್ರಿಗೆ, ಅಂಥ ದೊಡ್ಡ ಮೀನು, ಬಹಳ ದೊಡ್ಡ ಮೀನು. ಅದರಲ್ಲಿ ಅದರ ಮೇಲೆ ಅದರ ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವರ ಮಕ್ಕಳು ಅಂತ ಆ ತರ ಎಲ್ಲಾ ಮೀನುಗಳನ್ನು ಹೊತ್ತುಕೊಂಡು ಆ ಸ್ಪರ್ಶ ಸುಖ ಅನುಭವ ಪಡ್ತಾ ಆ ಮತ್ಸ್ಯ ರಾಜ ಅವರ ಸುತ್ತೇ ತಿರುಗ್ತಾ ಇದ್ದಾನೆ. ಅವಾಗ ಅವ್ರು ಹೇಳ್ತಾರೆ, ಮಾಂ ಸ್ಪೃಹಯತಿ, ತುಂಬಾ ನನ್ನ ಮನಸ್ಸಿಗೆ ಬರ್ತಾ ಇದ್ರು ನೋಡಿದ್ರೆ, ನಾನು ಮದುವೆ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಅವಸರಿ ಹೀಗೆ ತಿರುಗಬೇಕು ಅಂತ ಅಂದುಕೊಂಡು ನೀರಿನಿಂದ ಎದ್ದು ಬರ್ತಾ ಇದ್ದಾರೆ. ಯಾರು ಕೊಡ್ತಾರೆ ಮುದುಕರಿಗೆ? ಅವಾಗ ಮಾಂಧಾತ ಮಹಾರಾಜರ ಹತ್ರ ಬರ್ತಾ ಇದ್ದಾರೆ. ಬಂದು ಕೊಳ್ಳೆ ನಮಸ್ಕಾರ ಮಾಡಿದ, ಅದಕ್ಕೆ ಪಾದ್ಯ ಎಲ್ಲ ಕೊಟ್ಟ, ಕೊಟ್ಟ ಮೇಲೆ ಕೆಡತಾ ಇದ್ದಾರೆ. ಏನು ಬೇಕು ಸ್ವಾಮಿ? ಏನು ಬೇಡ, ಒಂದು ಹೆಣ್ಣನ್ನು ಕೊಡು. 50 ಜನ ಹೆಣ್ಮಕ್ಕಳಿದ್ದಾರೆ, ಒಂದು ಹೆಣ್ಣನ್ನು ಕೊಡೆಯ. ಏನಿಲ್ಲ, ಇಂಥ ಮುದುಕರು ನೀವು ಹೇಗೆ ಕೊಡಬೇಕು? ಆ ಹುಡುಗಿಯರ ತಲೆ ಕತ್ತರಿಸಿದಂತಾಗುತ್ತಲ್ಲ, ಕೊಡಲ್ಲ ಅಂದ್ರೆ ಶಾಪ ಕೊಡ್ತಾರೆ, ಏನ್ ಮಾಡಬೇಕು? ಅದನ್ನು ಸ್ವಲ್ಪ ಯೋಚನೆ ಮಾಡಿ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಏನ್ ಸಂಪ್ರದಾಯ? ಸ್ವಯಂವರ ಸಂಪ್ರದಾಯ. ಅದಕ್ಕೆ ಈ ಪ್ರತಿ ಹಾರಿ ಇದ್ದಾನೆ ಕರ್ಕೊಂಡು ಹೋಗುವ, ನಿಮ್ಮನ್ನು ಅಂತಃಪುರ ಕರ್ಕೊಂಡು ಹೋಗ್ತಾನೆ. 50 ಜನಕ್ಕೆ ಹೇಳ್ತಾನೆ, ಯಾರು ಬೇಕಾದ್ರೆ ನೀವು ಇವರನ್ನ ಹಾರ ಹಾಕಿ ವರ್ಣ ಮಾಡಬಹುದು ಅಂತ 50 ಜನಕ್ಕೂ ಕೊಡ್ತೇವೆ. ಯಾರು ನಿಮ್ಮನ್ನ ಬಯಸಿದ್ರೆ ಅವರನ್ನು ಕೊಟ್ಟು ಕಳಿಸೋಣ. ನಕ್ಕರಂತೆ, ಹೌದಾ ಸರಿ ಅಂತ ಅಲ್ಲಿ ಕರ್ಕೊಂಡು ಹೋದ್ರೆ, ಆ ಕರ್ಕೊಂಡು ಹೋದವನಿಗೆ ಮುದುಕರಾಗಿ ಕಾಣಿಸ್ತಾ ಇದ್ದಾರೆ, ಹುಡುಗಿಯರಿಗೆ ಸುರಸುಂದರಾಗಿ ಕಾಣಿಸ್ತಾ ಇದ್ದಾರೆ, ಮನ್ಮಥನ ಆಗಿದ್ದಾರೆ. ಅವರೆಲ್ಲ ಕೇಳಿದ್ರಂತೆ, ಯಾರು ಹಾಕ್ಬೇಕಂತೆ ಅಂದ್ರೆ, ಒಬ್ಬರು ಹಾಕ್ಬೇಕಂತೆ, ಈ ಅಪ್ಪನಿಗೆ ಬುದ್ಧಿಯೇ ಇಲ್ಲ, ಒಬ್ಬನ ಇಟ್ಟು 8 ಜನಕ್ಕೆ ಹಾರ ಕೊಟ್ರೆ ಯಾರು ಹಾಕ್ಬೇಕು? ಅದಕ್ಕೆ ಎಲ್ಲರೂ ಇವನನ್ನೇ ಮಾಡಿಕೊಳ್ಳುತ್ತೇವೆ ಅಂತ 50 ಜನ ಹಾರ ಹಾಕಿದರು. ಆ ಕರ್ಕೊಂಡು ಬಂದವನಿಗೆ ಮುದುಕರಾಗೆ ಕಾಣಿಸ್ತಾ ಇದ್ದಾರೆ, ಅವರಿಗೆ ಮಾತ್ರ ಹುಡುಗನಾಗಿ ಕಾಣಿಸ್ತಾ ಇದ್ದಾರೆ. ಆಶ್ಚರ್ಯಪಟ್ಟ ಬಂದು ರಾಜನಿಗೆ ಹೇಳ್ತಾರೆ, ನಿಮ್ಮ ಮಕ್ಕಳೆಲ್ಲ ಈ ತರ ಮಾಡಿದ್ದಾರೆ ಎಂದಾಗ ರಾಜನಿಗೆ ಏನೋ ಅನ್ನಿಸ್ತು, ಓಹೋ ಏನೋ ಇರಬೇಕಿಲ್ಲಿ. ಅವರಿಗೆ ಕೊಟ್ಟು ಮದುವೆ ಮಾಡಿದ, ಮುದುಕನಿಗೆ ಕೊಟ್ಟು ಮದುವೆ ಮಾಡಿದ್ರು, ಅವರಿಗೆ ಮಾತ್ರ ಹುಡುಗನಾಗಿ ಕಾಣಿಸ್ತಾ ಇದ್ದಾರೆ. ಆ ಮದುವೆಯಲ್ಲೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಜ ಸ್ವಲ್ಪ ಕಾಲ ಆದ್ನ ನೋಡಿದ, ತನ್ನ ಹೆಣ್ಣು ಮಕ್ಕಳು ಒಳ್ಳೆ ಸುಕುಮಾರಿಯರು, ಇಂಥವರು ಆ ಕಾಡಿಗೆ ಹೋಗಿ ಮುದುಕನ ಜೊತೆಗೆ ಏನ ಅವಸ್ಥೆ ಪಡ್ತಾ ಇದ್ದಾರೋ ಏನೋ ಅಂತ ಕಾಡಿಗೆ ಹೋದರೆ, ಅಲ್ಲಿ 50 ಭವನಗಳಿವೆ. ಒಂದೊಂದು ಭವನ ಹೇಗಿದೆ ಅಂದ್ರೆ, ತನ್ನ ರಾಜಭವನ ಅದರಲ್ಲಿ ಒಂದು ಮೂಲೆಗಿದೆ, ಅಷ್ಟು ದೊಡ್ಡ ಭವನಗಳು. ಏನು ದಾಸದಾಸಿಯರು ಎಲ್ಲ ಇದ್ದಾರೆ. ಅದನ್ನು ನೋಡಿ ಅಲ್ಲಿ ವಿಶೇಷವಾಗಿ ಬರ್ತಾ ಇದ್ದಾನೆ, ನೋಡುತ್ತಾನೆ, ತನ್ನ ಎಲ್ಲಾ ಹೆಣ್ಣು ಮಕ್ಕಳು ಸಂತೋಷವಾಗಿದ್ದಾರೆ. ಅಳಿಯನ ನೋಡಿದರೆ ಅಳಿಯ ಅದ್ಭುತವಾಗಿ ಒಳ್ಳೆ ಮನ್ಮಥನಂತೆ ಇದ್ದಾನೆ. ಅದು ನೋಡಿ ಸಂತೋಷಪಟ್ಟು, ಅಯ್ಯ ಬ್ರಾಹ್ಮಣರ ಬಲ ಮುಂದೆ ಕ್ಷತ್ರಿಯ ಬಲ ಏನೂ ಇಲ್ಲ ಅಂತ ತಲೆ ತಗ್ಗಿಸಿ ಹೋಗ್ತಾ ಇದ್ದಾನೆ. ಅಂಥ ಸೌಹರಿ ಮಹರ್ಷಿ ಒಬ್ಬೊಬ್ಬರಲ್ಲಿ 100 ಜನಯ ಮಾಸ ಮಕ್ಕಳನ್ನು ಪಡೀತಾ ಇದ್ದಾನೆ. 50 ಜನ ಅಲ್ಲಿ ವಿಶೇಷವಾಗಿರತಕ್ಕಂತಹ 8 ಜನ ಮಕ್ಕಳು ಪಡೆಯಬೇಕು ಅಂತ ಹೇಳ್ತಾರೆ. 100 ಜನ ಮಕ್ಕಳನ್ನು ಪಡೆದ 50 ಜನರಲ್ಲಿ. ಆ 100ಕ್ಕೆ 100, ಹಾಗೆ ಸಾವಿರಗಳು ದಾಟಿವೆ ಆ ಜನ ಸಂತತಿ. ಅದಕ್ಕೆ ಅವರಿಗೆಲ್ಲ ನಾಮಕರಣ ಮುಂಜಿ ಅದು ಇದು ಅದರೊಳಗೆ ಆಗ್ಬಿಡ್ತವ್ರದ್ದು. ಅವಾಗಚ್ಚೇ ಏನ್ ಜನ್ಮ ಇದು, ಇದರೊಳಗೆ ನನಗೆ ಕಳೆದು ಹೋಗ್ತಾ ಇದೆ. ಆ ಮತ್ಸ್ಯದ ಸರ್ಗದಿಂದಾಗಿ ನಾನು ಹಾಳಾದೆ ಅಂದುಕೊಂಡ್ರು. ಆದರೆ
ಅವರು ಹಾಡಾಗಲಿಲ್ಲ. ಯದ್ಯಪಿ ಆ ಮೀನು ಅವಳು ಸುತ್ತು ತಿರುಗ್ತಾ ತಿರುಗ್ತಾ ಇರುವಾಗ ಅವರು ಅಂದುಕೊಂಡ್ರಂತೆ, ಯಾಕೆ ಈ ಮೀನು ನನ್ನ ಸುತ್ತು ತಿರುಗ್ತಾ ಇದೆ? ಅಲ್ಲ, ನನ್ನ ಸ್ವಾಮಿ ಈ ಮೀನಿನ ರೂಪದಲ್ಲಿ ಯಾಕೆ ತಿರುಗ್ತಾ ಇದ್ದಾನೆ? ಏನೋ ಸಂದೇಶ ಕೊಡ್ತಾ ಇದ್ದಾನೆ. ನೋಡಿದ್ರಂತೆ 50 ಜನ್ಮ ಪ್ರಾರಂಭ ಉಳಿದಿತ್ತು. ಅದಕ್ಕೆ ಭಗವಂತನಿಗೆ ನಮಸ್ಕಾರ ಮಾಡಿ ಏಕಕಾಲದಲ್ಲಿ 50 ರೂಪದಿಂದ 50 ಸಂಸಾರಗಳನ್ನು ಇಟ್ಟುಕೊಂಡು 50 ಜನ್ಮದ ಪ್ರಾರಬ್ಧ ಕಳಕೊಂಡಂತ ಅಪರೂಪದ ಜ್ಞಾನಿಗಳು ಸೌಭರಿ ಮಹರ್ಷಿಗಳು ಅಂತ ಅವರ ಚರಿತ್ರೆಯನ್ನ ತಿಳಿಸಿಕೊಟ್ಟರು. ಇದರಲ್ಲೇ ವಿಶೇಷವಾಗಿ ಶರಿಯಾತಿ ಮಹಾರಾಜ, ಆ ಮಹಾರಾಜನ ಮಗಳಾಗಿರತಕ್ಕಂತಹ ಸುಕನ್ಯಾ ಅವರ ಕಥಾ, ಇವೆಲ್ಲ ಕಥಾಭಾಗಗಳು ತುಂಬಾ ಬರ್ತಾ ಇವೆ. ಇದರಲ್ಲಿ ವಿಶೇಷವಾಗಿ ಅಂಬರೀಷಾದಿ ಮಹಾರಾಜರ ಚರಿತ್ರೆ ಬಂದು ಆ ಸೂರ್ಯ ವಂಶದ ವಿಸ್ತಾರವನ್ನು ಮಾಡುತ್ತ ಕೊನೆಗೆ ದಶರಥ ಮಹಾರಾಜನ ಪರ್ಯಂತ ಬರುತ್ತಾರೆ. ಸಗರ ವಂಶದ ವರ್ಣನ, ಆ ಸಗರ ಚಕ್ರವರ್ತಿಗಳು ಅಲ್ಲಿ ಬಂದಿರತಕ್ಕಂಥ ವಂಶ, ಹಾಗೆ 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 ವರ್ಣನೆ ಮಾಡಿ ರಾಮಚಂದ್ರನವರೆಗೂ ಬರುತ್ತಾರೆ. ರಾಮಚಂದ್ರನಿಂದ ಲವಕುಶರು, ಲವಕುಶದಿಂದ ಅವರ ವಂಶ ವಿಸ್ತಾರವಾಗಿ ಬೆಳೆಯಿತು ಅಂತ ತಿಳಿಸಿಕೊಂಡು, ತದನಂತರ ಚಂದ್ರದೇವರನ್ನ ಯಜ್ಞದಲ್ಲಿ ಅಭಿಷೇಕ ಮಾಡುತ್ತಾರೆ ಬ್ರಹ್ಮದೇವರು. ಚಂದ್ರದೇವರಿಗೆ ಹುಟ್ಟಿದವರೇ ಬುಧ. ಬುಧ ಇಲಾದೇವಿಯನ್ನ ಗಾಂಧರ್ವ ವಿಧಿಯಿಂದ ವಿವಾಹ ಮಾಡಿಕೊಂಡಾಗ ಅವರಲ್ಲಿ ಹುಟ್ಟಿದವರೇ ಪುರೂರವ. ಪುರೂರವರಿಂದ ಬಂದ ವಂಶದಲ್ಲಿ ಬಂದವರೇ ನಹುಷ. ನಹುಷನಿಂದ ಬಂದವನೇ ಯಯಾತಿ. ದೇವಯಾನಿ ಶುಕ್ರಾಚಾರ್ಯರ ಮಗಳು. ಹಾಗೆ ವೃಷಪರವ ರಾಜನ ಪುರೋಹಿತರಾಗಿದ್ದರು, ಅಂದ್ರೆ ದೈತ್ಯ ರಾಜ ವೃಷಪರವ ರಾಜ, ವೃಷಪರವ ರಾಜನ ಪುರೋಹಿತರಾಗಿದ್ದರು. ವೃಷಪರವ ರಾಜನ ಮಗಳು ಶರ್ಮಿಷ್ಠ ಅಂದ್ರು. ಅಂಥ ಇಬ್ಬರು ಕೂಡ ಸ್ನೇಹಿತೆಯರು. ಒಂದು ಸಲ ಸರೋವರದಲ್ಲಿ, ಊರು ಹೊರಗಿನ ದೊಡ್ಡ ಸರೋವರದಲ್ಲಿ ಜಲಕ್ರೀಡೆ ಆಡತಾ ಇರುವಾಗ ಗಂಧರ್ವರು ಬರುತ್ತಾರೆ ಇದ್ದಕ್ಕಿದ್ದಂತೆ. ಅವರು ಬಂದ ಕೂಡಲೇ ಇವರು ಮೇಲಕ್ಕೆ ಓಡಿ ಬಂದು ತಮ್ಮ ವಸ್ತ್ರಗಳನ್ನು ತಗೊಳ್ಬೇಕು ಅಂದುಕೊಂಡಾಗ ಅಲ್ಲಿ ದೇವಯಾನಿಯ ವಸ್ತ್ರ ಶರ್ಮಿಟ್ಟೆ ಉಂಟು ಬಿಡುತ್ತಾಳೆ. ದೇವಯಾನಿ ವಸ್ತ್ರವಿಲ್ಲದೆ ನಿಂತು ಬಿಡುತ್ತಾಳೆ. ಯಾಕೆ? ನೀನು ಕ್ಷತ್ರಿಯ ಕನ್ಯಾ, ನಾನು ಬ್ರಾಹ್ಮಣ ಕನ್ಯಾ, ನನ್ನ ವಸ್ತ್ರ ನಿನಗೆ ಬರುತ್ತೆ, ನಿನ್ನ ವಸ್ತ್ರ ನನಗೆ ಬರಲ್ಲ, ಯಾಕೆ ಮಾಡಿದ್ಯಾ ಅಂದಾಗ ಶರ್ಮಿಷ್ಠೆಗೆ ಸ್ವಲ್ಪ ಅಹಂಕಾರ ಇರುತ್ತೆ, ನನ್ನ ರಾಜನ ಮಗಳು ಅಂತ. ನೀವು ಪುರೋಹಿತರು, ನೀವು ನಮ್ಮ ಕಾರ್ಯಕ್ರಮದಿರೋರು, ನಿನಗೇನು ಅಹಂಕಾರ ಅಂತ ವಸ್ತ್ರವಿಲ್ಲದೆ ನಿಂತ ದೇವಯಾನಿಯನ್ನ ಬಾವಿಗೆ ದೂಡಿ ಹೋಗಿಬಿಡುತ್ತಾಳೆ. ಆ ಬಾವಿಯಿಂದ ಚಿರಾಡತಾ ಇರುವಂಥವಳನ್ನ ಮೇಲಕ್ಕೆತ್ತಿದವನೇ ಯಯಾತಿ ಮಹಾರಾಜ. ಶುಕ್ರಾಚಾರ್ಯರಿಗೆ ಹೇಳಿ ಯಯಾತಿಯನ್ನೇ ಮದುವೆ ಆಗುತ್ತಾಳೆ ದೇವಯಾನಿ. ಅವಾಗ ಕೇಳುತ್ತಾಳೆ, ಅಪ್ಪನನ್ನ ಹೊರಟು ಹೋಗೋಣ, ಈ ರಾಜ್ಯದಿಂದ ಇರೋದು ಬೇಡ ಅಂತ ಹೇಳಿದಾಗ ಶರ್ಮಿಷ್ಠೆ ಮಾಡಿದ ಅವಮಾನಕ್ಕೆ ವೃಷಪರ್ವ ರಾಜನಿಂದ ಮಾತು ತಗೊಳ್ತಾರೆ. ದೇವಯಾನೆ ಮದುವೆಯಾಗಿ ಹೋಗುವಾಗ ದಾಸಿಯಾಗಿ ಹೋಗಬೇಕು ಶರ್ಮಿಷ್ಠೆ ಅಂದರೆ ಒಪ್ಪಿಕೊಳ್ತಾರೆ. ತದನಂತರ ಶುಕ್ರಾಚಾರ್ಯ ಹೇಳ್ತಾರೆ ಯಯಾತಿ ಮಹಾರಾಜನಿಗೆ, ಶರ್ಮಿಷ್ಠೆಯನ್ನು ದಾಸಿಯಾಗಿ ಮಾತ್ರ ನೋಡಬೇಕು, ಮುಟ್ಟಬಾರದು. ಆದರೆ ಶರ್ಮಿಷ್ಠೆ ಹತ್ತಿರ ಬರುತ್ತಾಳೆ. ಏಕಾಂತದಲ್ಲಿ ಬಂದು, ನಾನು ಕ್ಷತ್ರಿಯ ಕನ್ಯಾ, ನೀನು ಕ್ಷತ್ರಿಯ ರಾಜ, ವಯಸ್ಸಿಗೆ ಬಂದಿದ್ದೇನೆ, ನನ್ನ ಸ್ವೀಕಾರ ಮಾಡೋದು ನಿನ್ನ ಧರ್ಮ ಹೌದು ಅಲ್ವೋ? ಅವಾಗ ಸ್ವೀಕಾರ ಮಾಡಿದರೆ ಮಾವನ ಶಾಪ, ಮಾಡದಿದ್ರೆ ಧರ್ಮ ಹೋಗುತ್ತೆ, ಏನು ಮಾಡೋಣ? ಗಾಂಧರ್ವ ವಿಧಿಯಿಂದ ಮದುವೆ ಮಾಡಿಕೊಂಡ, ಮಾವನಿಗೆ ಹೇಳಿಲ್ಲ. ಒಂದು ದಿವಸ ದೇವಯಾನಿ ಯಯಾತಿ ಮಹಾರಾಜ ಉದ್ಯಾನವನದಲ್ಲಿ ಆಟ ವಿಹಾರಕ್ಕೆ ಹೋಗಿರ್ತಾರೆ. ದೂರದಲ್ಲಿ 3 ಜನ ಮಕ್ಕಳು ಆಟ ಆಡ್ತಾ ಇರ್ತಾರೆ. ದೇವಯಾನಿ ಅಂತಾಳೆ, ನೋಡಿ ಯಾರೋ 3 ಜನ ಮಕ್ಕಳು ತುಂಬಾ ಚೆನ್ನಾಗಿದ್ದಾರಲ್ವಾ? ಯಯಾತಿ ಅಂತಾನೆ, ಹೌದು ತುಂಬಾ ಚೆನ್ನಾಗಿದ್ದಾರೆ ಅಷ್ಟೇ ಹೇಳಿದ್ರು. ಅಷ್ಟೊಳಗೆ ಅವರು ಆಡ್ತಾ ಇರುವ ಚೆಂಡು ಹಾರಿ ಇವರ ಹತ್ರ ಬರುತ್ತೆ.
ಅವಾಗ ಮೂರು ಜನ ಮಕ್ಕಳು ಬಂದು ಯಯಾತಿ ಮಹಾರಾಜನ ಹಿಡ್ಕೊಂಡು ಅಪ್ಪ ಅಂತಾರೆ. ಅವಾಗ ದೇವಯಾನಿ ಹೇಳ್ತಾಳೆ, ಯಾರೋ ಹುಡುಗ ನಿಮ್ಮನ್ನೇ ಅಪ್ಪ ಅಂತಂದು. ಅವಾಗ ಮತ್ತು ಗೊತ್ತಾಗಿ ವಿಷಯ ಶುಕ್ರಾಚಾರ್ಯರಿಗೆ ಹೇಳಿದರೆ ಅವರು ಶಾಪ ಕೊಡುತ್ತಾರೆ, ನಿನಗೆ ಯೌವನ ಮದ ಜಾಸ್ತಿ ಆಗಿದೆ, ಮುದಿತನ ಬರಲಿ ಅಂತ. ಕಾಲಿಗೆ ನಿಂದ್ರೆ ಸರಿ ನಿನ್ ತಪ್ಪಿಲ್ಲ, ಆದರೆ ಒಂದು ಯಾರಾದರೂ ಯೌವನ ಕೊಟ್ರೆ ನೀನು ಮುದಿತನವರಿಗೆ ಕೊಡಬಹುದು, ಯಾರು ಕೊಡ್ತಾರೆ? ಕೊನೆಗೆ ಮಕ್ಕಳನ್ನೇ ಕೇಳಿದಾಗ ನಾಲ್ಕು ಜನ ಮಕ್ಕಳು ಅನು ದೃಷ್ಟು ತೂರು ತುರುವಸು ಕೂರು ಯದು ಅಂತ. ಇದರಲ್ಲಿ ಕೂರು ಬಿಟ್ಟು ಮಿಕ್ಕ ನಾಲ್ಕು ಜನ ಹೇಳ್ತಾರೆ, ನೀನು ಅಪ್ಪನೇನ, ಮಕ್ಕಳತ್ರೆ ನಿಮ್ಮ ಯೌವನ ಕೊಡಿ ನಾನು ಮುದಿತನ ಕೊಡ್ತೀನಿ ಅಂತ ಹೇಳುತ್ತೀಯಾ. ಕೊನೆಗೆ ಪೂರ್ವಿನ ಕೇಳಿದರೆ ಈ ಶರೀರವೇ ಬಂದದ್ದು ನಿಮ್ಮಿಂದ, ಏನು ಬೇಕಾದರೂ ಆಗಲಿ ತಗೊಳ್ಳಿ ಅಂತ ಕೊಟ್ಟಾಗ ಆ ಶರೀರದಿಂದ ಭೋಗಗಳನ್ನು ಅನುಭವಿಸಿ ಕೊನೆಗೆ ಆ ಯೌವನವನ್ನ ಅವರಿಗೆ ಕೊಟ್ಟು ಬಿಡುತ್ತಾನೆ. ಹೇಳುತ್ತಾನೆ, ನಾನು ಭೋಗಪಟ್ಟು ವೈರಾಗ್ಯ ಬರುತ್ತೆ ಅಂತ ಅಂದುಕೊಂಡಿದ್ದೆ, ಭೋಗದಿಂದ ವೈರಾಗ್ಯ ಬರೋದಿಲ್ಲ, ಇನ್ನಷ್ಟು ಕಾಮವೇ ವೃದ್ಧಿಯಾಗುತ್ತೆ. ಹವಿಷ ಕೃಷ್ಣವರ್ತಮೇವ, ತುಪ್ಪದಿಂದ ಅಗ್ನಿಯನ್ನ ಶಾಂತ ಮಾಡಿದಂತ ಇನ್ನಷ್ಟು ಉರಿಯಂತಯ್ಯ ಅಂತ ಕೊಟ್ಟು ಹೊರಟು ಹೋಗ್ತಾರೆ. ಆ ವಂಶದಲ್ಲಿ ಎಲ್ಲಾ ವಂಶಗಳು ಕೂರುವಿನ ವಂಶದಲ್ಲಿ ಬರುತ್ತೆ, ಅದರಲ್ಲಿ ಕ್ರೋಷ್ಟು ಅಂಜಿಕ ಮೊದಲಾದಂಥವರೆಲ್ಲರೂ ಬರ್ತಾರೆ. ಅದರಲ್ಲಿ ಬಂದ ಯದು ನಾಮಕ ರಾಜನ ವಂಶದವರೇ ಯಾದವರು, ಆ ಯಾದವರ ವಂಶದಲ್ಲಿ ಬಂದವರೇ ನಮ್ಮ ಗೋಪಾಲ ಕೃಷ್ಣ ಅಂತ ಹೇಳಿ ಆ ಕೃಷ್ಣನ ಚರಿತ್ರೆಯನ್ನ ವಿಸ್ತಾರವಾಗಿ ಹೇಳಿ ಅಂದಾಗ ಕೃಷ್ಣನ ಚರಿತ್ರೆಯನ್ನ ಹೇಳಲಿಕ್ಕೆ ತೊಡಗ್ತಾ ಇದ್ದಾರೆ. ಬನ್ನಿಗೆ ಶ್ರೀಕೃಷ್ಣಾರ್ಪಣ ಅಸ್ತು. ಈಗ ಚಂದ್ರಶಾಲೆಯಲ್ಲಿ ನಾಲ್ಕು ಗಂಟೆಯ ಪ್ರವಚನ ಮೋಹನಾಚಾರ್ಯರಂತೆ ಎಲ್ಲರಲ್ಲಿ